ಟು ಐಡಾಸ್ ಫೋರಂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಗುರುನಾಥ್ ಕನ್ನೋಳ್ಳಿ ಹೊಸ ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಪೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮಾಡಿ ವಿವರಣೆ ಸಹಿತ ನೀಡಲು ಹೊರಟಿದ್ದೇವೆ ಪಿ ಎಸ್ ಸಿ ಹಿಡಿದು ಕೆ ಎಸ್ ಪಿ ಇ ಬೋರ್ಡು ಯು ಪಿ ಸಿ ಆರ್ ಆರ್ ಬಿ ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮಾಡಲು ಹೊರಟಿದ್ದೇವೆ ಇದಕ್ಕೆ ನೀವು ಸಹಕಾರ ತುಂಬಾನೇ ಆಗತ್ತೆ ಐಡಾಸ್ಪುರಂ ವತಿಯಿಂದ ವಿವಿಧ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿ ಅವು ಯಾವ ಥರ ಸಿಗುತ್ತೆ ಅಂತಂದರೆ ಐಡಾಸ್ಪುರಮ್ ಹೋದಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು ಪ್ಲೇ ಲಿಸ್ಟ್ನಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸು ಪೊಲ್ಟಿ ಎಕನಾಮಿಕ್ಸ್ ಈ ಥರ ಸಿಗುತ್ತೆ ಎನ್ ಸಿ ಆರ್ ಟಿ ಸಿರೀಸು ಇನ್ನು ಸೆಕೆಂಡು ಎಲ್ಲ ಡಿ ಸಿ ಆರ್ ಟಿ ವಿಡಿಯೋಗಳು ಆಲ್ ಸಬ್ಜೆಕ್ಟ್ ವೈಸ್ ಮಾಡ್ತಾ ಇದ್ದೀವಿ ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕದ ವಿಡಿಯೋಗಳು ಅವು ಕೂಡ ಇವೆ ಇನ್ನು ಟ್ರಿಕ್ಸ್ ವಿಡಿಯೋಗಳು ಅವು ಸೆಪ್ರೇಟ್ ಆಗಿದೆ ಒಂದು ಐ ಪ್ಲೇ ಲಿಸ್ಟ್ನಲ್ಲಿ ಈ ಥರ ಸಿಗುತ್ತೆ ಟ್ರಿಕ್ಸ್ ಅಂತಂದು ಇನ್ನು ಲಾಸ್ಟ್ ಕೊನೆಯದಾಗಿ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಇಲ್ಲಿದೆ ನೋಡಿ ಸೆಕೆಂಡ್ ಒಂದು ಯೂಟ್ಯೂಬಲ್ಲಿ ಹೋದಲ್ಲಿ ಸೆಕೆಂಡ್ ಒಂದು ಸಿಗುತ್ತೆ ಕ್ವಶನ್ ಪೇಪರ್ ಅಂತ ಬರುತ್ತೆ ನೋಡಿ ಕೆ ಎಸ್ ಎಫ್ ಡಿ ಎಸ್ ಟಿ ಪಿ ಈ ಥರ ಬಂದಿದೆ ನೋಡಿ ಅಲ್ಲಿ ಕೂಡ ನೀವು ನೋಡ್ಬೋದು ಕ್ವಶನ್ ಪೇಪರ್ ಸೀರೀಸ್ ಸಿಗುತ್ತೆ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ನೀವು ಕ್ವಶನ್ ಪೇಪರ್ ಸೀರೀಸ್ಗಳನ್ನು ನೋಡ್ಬೋದು ಈ ಮುಗಿದೆ ಅವೆಲ್ಲ ಇದರಲ್ಲಿ ಸಿಗುತ್ತೆ ಪ್ಲೇ ಲಿಸ್ಟ್ನಲ್ಲಿ ಇದು ಕೂಡ ನಾವು ನೋಡ್ಬೋದು ನೆಕ್ಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯಿನ್ ಆಗದೆ ದೊಡ್ಡ ಪ್ಲೀಸ್ ಜಾಯ್ನ್ ಅಸ್ ನೆಕ್ಸ್ಟು ನಾವಿತ್ತು ಡಿಸ್ಕಷನ್ ಮಾಡಲು ಹೊರಟಿರುವುದು ಎರಡು ಸಾವಿರದ ಎಂಟರಲ್ಲಿ ನಡೆದ ಡಿ ಎ ಪ್ರಶ್ನೆ ಪತ್ರಿಕೆ ಈಗಾಗಲೇ ಪಾರ್ಟ್ ಒನ್ ಮಾಡಲಾಗಿದೆ ಅದರ ಲಿಂಕನ್ನು ಕೆಳಗಡೆ ಕೊಡಲಾಗಿರುತ್ತೆ ಪ್ಲೇ ಪ್ಲೇಲಿಸ್ಟ್ನಲ್ಲಿ ಕೂಡ ನೋಡಬಹುದು ಈ ಅದರ ಮುಂದಿನ ಭಾಗ ಪಾರ್ಟ್ ಟು ಈಗ ಐವತ್ತೊಂದರಿಂದ ನೂರು ಪ್ರಶ್ನೆಗಳ ಚರ್ಚೆಯನ್ನು ಮಾಡೋಣ ಈ ವಿಡಿಯೋದಲ್ಲಿ ಈಗ ಸ್ಟಾರ್ಟ್ ಮಾಡೋಣ ಐವತ್ತೊಂದನೇ ಪ್ರಶ್ನೆ ನೋಡಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು ಐ ಮೂವತ್ತಾರರಿಂದ ಐವತ್ತೊಂದರ ತನಕ ಅನುಚ್ಛೇದಗಳು ಹದಿಮೂರರಿಂದ ಮೂವತ್ತಾರರ ತನಕ ಅನುಚ್ಛೇದಗಳು ಹನ್ನೆರಡರಿಂದ ಮೂವತ್ತೈದರ ತನಕ ಅನುಚ್ಛೇದಗಳು ಹದಿನಾಲ್ಕರಿಂದ ಮೂವತ್ತೈದರ ತನಕ ಅನುಚ್ಛೇದಗಳು ಯಾವುದಂತಂದರೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು ನೀಡಿರುವುದು ಹನ್ನೆರಡರಿಂದ ಮೂವತ್ತೈದರ ತನಕ ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಹನ್ನೆರಡರಿಂದ ಮೂರವತ್ತೈದನೇ ವಿಧಿಯವರೆಗೆ ಬರುತ್ತೆ ಭಾಗ ಮೂರರ ಸಂವಿಧಾನದ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳು ಬರುತ್ತೆ ಈ ಮೂಲಭೂತ ಹಕ್ಕುಗಳು ಅಮೆರಿಕ ದೇಶದಿಂದ ಪಡೆದಿವಿ ಮೂಲಭೂತ ಹಕ್ಕುಗಳು ನಾವು ಯಾವ ದೇಶದಿಂದ ಎರವಲ್ ಪಡೆದಿವಿ ಅಂತಂದರೆ ಅಮೆರಿಕ ದೇಶದಿಂದ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಸಂವಿಧಾನ ರಚನೆ ಇದರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾಗಿರ್ತಾರೆ ಇದರ ಉಪಸ ಸಮಿತಿ ಅಧ್ಯಕ್ಷರು ಯಾರಿರ್ತಾರೆ ಜೆ ಪಿ ಕೃಪಲಾನಿ ಉಪ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಜೆ ಪಿ ಕೃಪಾನಿಯವರಾಗಿರ್ತಾರೆ ನೆಕ್ಸ್ಟ್ ನೋಡಿ ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ ಬಂದಿ ಪ್ರತ್ಯಕ್ಷೀಕರಣ ಅಧಿಕಾರ ಪ್ರಚಯ ಪ್ರತಿಕ್ಷೇದ ಪರಮಾದೇಶ ಯಾವುದಂತಂದರೆ ತಪ್ಪು ಬಂಧನದ ವಿರುದ್ಧ ಸಂದರ್ಭದಲ್ಲಿ ಹೆಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಅಂತ ಬಳಸ್ಬೋದು ಎರಡು ಅಂತ ಅದಕ್ಕೆ ಹೇಳ್ತಾರೆ ಬಂಧಿ ಪ್ರತ್ಯಕ್ಷೀಕರಣ ಅಥವಾ ಹೆಬಿಯಸ್ ಕಾರ್ಪಸ್ ಇವು ರಿಟ್ ಬರುವುದಿಲ್ಲ ಅಂತಂದರೆ ಮೂವತ್ತೆರಡನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳ ಮೂವತ್ತೆರಡನೇ ವಿಧಿಯಲ್ಲಿ ರಿಟ್ ಬಗ್ಗೆ ಹೇಳಿದರೆ ಇದನ್ನು ಕುರಿತು ಏನು ಹೇಳ್ತಾರೆ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಅಂತ ಹೇಳ್ತಾರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂತೆ ರಿಟನ್ನ ಇವು ಸುಪ್ರೀಂ ಕೋರ್ಟ್ ಮುಖಾಂತರ ಎಷ್ಟನೇ ರಿಟರ್ ಹೊರಡಿಸಬಹುದು ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ನೂರ ಮೂವತ್ತೊಂಬತ್ತನೇ ವಿಧಿಯ ಪ್ರಕಾರ ರಿಟನ್ನು ಹೊರಡಿಸಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಅದೇ ರೀತಿ ಹೈಕೋರ್ಟ್ನಲ್ಲಿ ಎರಡು ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ರಿಟನ್ ಹೊಡಿಸ್ಬೋದು ಕೇವಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಮಾತ್ರ ರಿಟನ್ನು ಹೊರಡಿಸಲಾಗುವುದು ಒಟ್ಟು ರಿಟ್ಗಳ ಸಂಖ್ಯೆ ಎಷ್ಟಿವೆ ಐದಿವೆ ಒಟ್ಟು ರಿಟ್ಟುಗಳ ಸಂಖ್ಯೆ ಐದು ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪರ್ಶತೆ ನಿವಾರಣೆಯನ್ನು ಒಳಗೊಂಡಿರುತ್ತದೆ ಧಾರ್ಮಿಕ ಹಕ್ಕು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರೋಧ ಹಕ್ಕು ಯಾವುದಂತಂದರೆ ಸಮಾನತೆಯ ಹಕ್ಕು ಆಪ್ಷನ್ ಬಿ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯಲ್ಲಿ ಬರುತ್ತೆ ಸಮಾನತೆಯ ಹಕ್ಕುಗಳು ಅಲ್ಲಿ ಬರುತ್ತೆ ಆರ್ಟಿಕಲ್ ಸೆವೆಂಟೀನ್ ಅಸ್ಪರ್ಶತೆ ಕುರಿತು ಹೇಳುವುದು ಆರ್ಟಿಕಲ್ ಹದಿನೇಳನೇ ವಿಧಿ ಹೇಳುತ್ತೆ ಅಸ್ಪರ್ಶತೆ ಅಟ್ರಾಸಿಟಿ ಆಕ್ಟ್ ಬಂದಿದೆ ಅಟ್ರಾಸಿಟಿ ಆಕ್ಟ್ ಅಂತ ಕೇಳಿರ್ಬೇಕು ನೀವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಭಾರತದಲ್ಲಿ ಬರುತ್ತೆ ಅಟ್ರಾಸಿಟಿ ಆಕ್ಟ್ ಅಂತ ಕೇಳಿರ್ಬೇಕು ನೂರ ಎಂಬತ್ತೊಂಬತ್ತರ ಕಾಯ್ದೆ ಮುಖಾಂತರ ಭಾರತದಲ್ಲಿ ಬಂದಿದೆ ನೆಕ್ಸ್ಟ್ ನೋಡಿ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು ಸರ್ವೋಚ್ಚ ನ್ಯಾಯಾಲಯ ಮಾತ್ರ ಭಾರತದ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಜಿಲ್ಲಾ ನ್ಯಾಯಾಲಯಗಳು ಯಾವಂತಂದರೆ ರಿಟನ್ ಆಗಿ ಆಗಲಿ ಹೇಳಿದ್ದೀನಿ ಕೇವಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಮಾತ್ರ ರಿಟನ್ನ ಹೊರಡಿಸಬಹುದು ಹೇಳಿದನೇ ಆಗಲಿ ವಿಧಿ ಸುಪ್ರೀಂ ಕೋರ್ಟ್ನಲ್ಲಿ ನೂರ ಮೂವತ್ತೊಂಬತ್ತನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ನೂರ ಮೂವತ್ತು ಪ್ರಕಾರ ಹೈಕೋರ್ಟ್ನಲ್ಲಿ ಟೂ ಟ್ವೆಂಟಿ ಸಿಕ್ಸ್ ವಿಧಿಯ ಪ್ರಕಾರ ರಿಟನ್ನ ಹೊರಡಿಸಬಹುದು ಕೇವಲ ಎರಡರಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಮಾತ್ರ ನೆಕ್ಸ್ಟ್ ಪ್ರಶ್ನೆ ನೋಡಿ ಭಾರತದ ರಾಷ್ಟ್ರಪತಿಯವರು ಆರಿಸಲ್ಪಡುವುದು ಲೋಕಸಭೆಯ ಚುನಾಯಿತ ಸದಸ್ಯರಿಂದ ರಾಜ್ಯಸಭೆಗಳ ಚುನಾಯಿತ ಪ್ರತಿನಿಧಿಗಳಿಂದ ರಾಜ್ಯಸಭೆಯ ಚುನಾಯಿತ ಸದಸ್ಯರಿಂದ ಕೇಂದ್ರ ಸಂಸತ್ತಿನ ಎರಡು ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ ಯಾವುದಂತಂದ್ರೆ ಭಾರತ ರಾಷ್ಟ್ರಪತಿ ಆಯ್ಕೆ ಮಾಡುವುದು ಸರಿಯಾದ ಉತ್ತರ ಅಂತಂದರೆ ಕೇಂದ್ರ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿ ಅವರನ್ನ ಈ ಪ್ರಸ್ತುತ ಯಾರಿದ್ದಾರೆ ನಿಮ್ಗೆ ಗೊತ್ತಿರಬೇಕು ರಾಷ್ಟ್ರಪತಿ ಅಂತಂದರೆ ವೆಂಕ್ ರಾಮನಾಥ ಕೋವಿಂದರವರು ರಾಮನಾಥ್ ಕೋವಿಂದ ಪ್ರಸ್ತುತ ರಾಷ್ಟ್ರಪತಿ ಯಾರಿದ್ದಾರೆ ರಾಮನಾಥ್ ಕೋವಿಂದ್ ಅವರು ವ್ಯಕ್ತಿಗತ ಹದಿನಾಲ್ಕನೇ ರಾಷ್ಟ್ರಪತಿ ಭಾರತದ ಮೊದಲ ರಾಷ್ಟ್ರಪತಿ ನಿಮಗೆ ಗೊತ್ತಿರಬೇಕು ಬಾಬು ರಾಜೇಂದ್ರ ಪ್ರಸಾದ್ ಅವರು ಎರಡನೇದವರು ರಾಧಾಕೃಷ್ಣನ್ ಇನ್ನು ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂತಂದ್ರೆ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ನೆಕ್ಸ್ಟ್ ನೋಡಿ ಭಾರತ ಉಪರಾಷ್ಟ್ರಪತಿ ಆಗಲು ಈ ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ ಪ್ರಕೃತ ರಾಜ್ಯಸಭೆ ಸದಸ್ಯರನ್ನಾಗಿರಬೇಕು ಭಾರತ ಪ್ರಜೆ ಆಗಿರಬೇಕು ಮೂವತ್ತೈದು ವರ್ಷ ಪ್ರಾಯವಾಗಿರಬೇಕು ರಾಜ್ಯಸಭೆಯ ಸದಸ್ಯನಾಗಲು ಬೇಕಾದ ಅರ್ಹತೆ ಹೊಂದಿರಬೇಕು ಯಾವುದು ತಪ್ಪಂತ ಅವಶ್ಯಕವಲ್ಲ ಅಂತಂದರೆ ರಾಜ್ಯಸಭೆಯ ಸದಸ್ಯನಾಗಿರಬೇಕಂತ ಇನ್ನಿಲ್ಲ ಉಪರಾಷ್ಟ್ರಪತಿ ಆಗಬೇಕಾದ್ರೆ ರಾಜ್ಯಸಭೆಯ ಸದಸ್ಯನಾಗೆಂತ ಅದನ್ನಿಲ್ಲ ಸದಸ್ಯತ್ವ ಬಗ್ಗೆ ಏನು ಉಲ್ಲೇಖ ಇಲ್ಲ ಕೇವಲ ಅವರು ಉಪರಾಷ್ಟ್ರಪತಿ ಇದರ ಸಭಾಪತಿ ಆಗಿರುತ್ತೆ ರಾಷ್ಟ್ರ ಯಾವುದು ರಾಜ್ಯಸಭೆಯ ಸಭಾಪತಿ ಹುದ್ದೆ ಉಪರಾಷ್ಟ್ರಪತಿಯವರಿಗೆ ನೀಡಲಾಗಿರುತ್ತೆ ಈ ಪ್ರಸ್ತುತ ಯಾರಿದ್ದಾರೆ ಉಪರಾಷ್ಟ್ರಪತಿಯವರು ವೆಂಕಯ್ಯ ನಾಯ್ಡು ಅವರು ವ್ಯಕ್ತಿಗತ ಹದಿಮೂರನೇ ಅವರು ವ್ಯಕ್ತಿಗತ ಹದಿಮೂರನೆಯವರು ಮೊದಲ ಉಪರಾಷ್ಟ್ರಪತಿ ಯಾರು ರಾಧಾಕೃಷ್ಣನ್ ರಾಧಾಕೃಷ್ಣನವರು ಎರಡು ಬಾರಿ ಆಗ್ತಾರೆ ರಾಧಾಕೃಷ್ಣನ್ ಅವರು ತದಾದ ನಂತರ ಹಮೀದ್ ಅವರು ಕೂಡ ಅವರು ಕೂಡ ಎರಡು ಬಾರಿ ಆಗಿದ್ದಾರೆ ಉಪರಾಷ್ಟ್ರಪತಿ ಇನ್ನ ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಅಂತಂದರೆ ಬಿ ಡಿ ಜೆತ್ತಿ ಅವರಾಗಿದ್ದಾರೆ ಬಿ ಡಿ ಜೆತ್ತಿ ಅವರು ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ವಜಾಗೊಳಿಸಬಹುದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಯಾವುದೇ ರಾಜ್ಯದಲ್ಲಿ ಸಾಂವಿಧಾನಿಕ ಕುಸಿತ ಉಂಟಾದಾಗ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರ ಆ ರಾಜ್ಯದ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಜೆ ದೊಸಿಕೊ ಕೃತಿಗೊಳಿಸಬಹುದು ಯಾವುದಂತಂದರೆ ಆಪ್ಷನ್ ಡಿ ಇದು ಸರಿಯಾಗಿಲ್ಲ ಯಾಕಂದರೆ ರಾಜ್ಯಪಾಲರು ಹೊರಡಿಸ್ತಾರೆ ಮುಖ್ಯಮಂತ್ರಿನ ಅಂತಂದರೆ ರಾಜ್ಯಪಾಲರಿಗೆ ಹಕ್ಕಿದೆ ರಾಷ್ಟ್ರಪತಿಯವರಿಗೆಲ್ಲ ಬಹುಮತ ಕಳೆದುಕೊಂಡಾಗ ಆದ ಅವಾಗ ಮುಖ್ಯಮಂತ್ರಿ ಸ್ಥಾನವನ್ನು ವಜಾಗೊಳಿಸಬಹುದು ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಕೇವಲ ಆ ಹಕ್ಕನ್ನು ನೀಡಿಲ್ಲ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾರು ಡಿಸೆಂಬರ್ ಎರಡು ಸಾವಿರದ ಏಳರ ಉಡುಪಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರು ಅವಾಗ ಪರೀಕ್ಷೆ ನಡೆದಾಗ ಯಾರಾಗಿರ್ತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಏಳರಲ್ಲಿ ಅಂತಂದರೆ ಎಲ್ ಎಸ್ ಶೇಷಗಿರಿರಾವ್ ಆಗಿರ್ತಾರೆ ಎಲ್ ಎಸ್ ಶೇಷಗಿರಿರಾವ್ ಆಪ್ಷನ್ ಬಿ ಎಲ್ ಎಸ್ ಶೇಷಗಿರಿರಾವ್ ಇತ್ತೀಚೆಗೆ ಎರಡು ಸಾವಿರ ಇಪ್ಪತ್ತರಲ್ಲಿ ಎಲ್ಲಿ ನಡೀತು ಅಂತಂದರೆ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರ ಇಪ್ಪತ್ತರಲ್ಲಿ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯಿತು ಅದರ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಅಂತಂದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಇನ್ನು ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತಾರನೇದು ಎಲ್ಲಿ ನಡೆಯಲಿದೆ ಅಂತಂದ್ರೆ ಹಾವೇರಿಯಲ್ಲಿ ನಡೆಯಲಿದೆ ಹಾವೇರಿಯಲ್ಲಿ ಇನ್ನು ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಹತ್ತೊಂಬತ್ತು ನೂರ ಹದಿನೈದು ಎಚ್ ಯಾರಾಗಿರ್ತಾರೆ ಎಚ್ ವಿ ನಂಜುಂಡಯ್ಯರು ಆಗಿರ್ತಾರೆ ಅದರ ಅಧ್ಯಕ್ಷತೆ ಎಲ್ಲಿ ನಡೆದಿರುತ್ತೆ ಬೆಂಗಳೂರಿನಲ್ಲಿ ನೆಕ್ಸ್ಟ್ ನೋಡಿ ಬೆಂಜಿರ್ ಬುಟ್ಟು ಅವರ ಹತ್ಯೆ ಆದ ದಿನ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ ಯಾವ್ದಾರೆ ಸರಿ ಯಾವ ಉತ್ತರ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಏಳು ಆಪ್ಷನ್ ಬಿ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಏಳು ಇವರು ಪಾಕಿಸ್ತಾನದ ಪ್ರಧಾನ ಮಂತ್ರಿ ಬೆಂಜೀರ್ ಬೆಂಜಿರ್ ಅವರು ರಾಹುಲ್ಪಿಂಡಿಯಲ್ಲಿ ಇವ್ರದ್ದು ಹತ್ಯೆ ಆಗಿರುತ್ತೆ ನೆಕ್ಸ್ಟ್ ನೋಡಿ ವಿಶ್ವಸಂಸ್ಥೆಯ ಪ್ರಸ್ ಪ್ರಸಕ್ತ ಪ್ರಧಾನ ಕಾರ್ಯದರ್ಶಿ ಅವರು ಅವಾಗ ಪರೀಕ್ಷೆ ನಡೆದಾಗ ಯಾವ ದೇಶವನ್ನು ಕೇಳಿರ್ತಾರೆ ಅವಾಗ ಯಾರಿರ್ತಾರೆ ಪರೀಕ್ಷೆ ನಡೆದಾಗ ಬಾನ್ಕಿ ಮೂನ್ ಅವರು ಇರ್ತಾರೆ ಅವರು ದಕ್ಷಿಣ ಕೊರಿಯಾದವರು ಈಗ ಪ್ರಸ್ತುತ ಯಾರಿದ್ದಾರೆ ಅಂತಂದ್ರೆ ಆ್ಯಂಟೋನಿಯೋ ಗುಟೆರಸ್ ಅವರು ಇದ್ದಾರೆ ಆ್ಯಂಟೋನಿಯೋ ಗುಟರಸ್ ಪ್ರಸ್ತುತಿ ಇರೋರು ಇವರು ಪೋರ್ಚುಗಲ್ ದೇಶದವರು ಯಾವ ದೇಶ ಅಂತಂದ್ರೆ ಪೋರ್ಚುಗಲ್ ಆ್ಯಂಟೋನಿಯೋ ಗುಟ್ರಸ್ ಅವರು ಪ್ರಸ್ತುತ ಇರೋರು ಪೋರ್ಚುಗಲ್ ದೇಶದವರು ಇವರು ಯಾವಾಗಿನಿಂದ ಆಗಿರೋಂತಂದ್ರೆ ಎರಡು ಸಾವಿರ ಹದಿನೇಳರಿಂದ ನೇಮಕವಿದ್ರು ಎರಡು ಸಾವಿರ ಹದಿನೇಳು ಜನವರಿ ಒಂದರಿಂದ ಆ್ಯಂಟೋನಿಯೋ ಗುಟ್ರೆಸ್ ಅವರಾಗಿದ್ದಾರೆ ಎರಡು ಸಾವಿರ ಜನವರಿ ಒಂದು ಎರಡು ಸಾವಿರ ಹದಿನೇಳರಿಂದ ವಿಶ್ವಸಂಸ್ಥೆ ಪ್ರಾರಂಭ ಆದ ವರ್ಷ ನಿಮ್ಗೆ ಗೊತ್ತಿರಬೇಕು ಹತ್ತೊಂಬತ್ತೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಕರಂದು ವಿಶ್ವಸಂಸ್ಥೆ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಭಾರತೀಯ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ನ್ಯಾಯಮೂರ್ತಿ ಎಂ ಸಿ ಚಾಗ್ಲಾ ನ್ಯಾಯಮೂರ್ತಿ ಆರ್ ಎಸ್ ಪಾಠಕ್ ನ್ಯಾಯಮೂರ್ತಿ ನಾಗೇಂದ್ರ ಸಿಂಗ್ ನ್ಯಾಯಮೂರ್ತಿ ಬಿ ಎನ್ ರಾವ್ ಯಾರಾಗಿರ್ತಾರೆ ಅಂತ ಆಪ್ಷನ್ ಸಿ ಎ ನಾಗೇಂದ್ರ ಸಿಂಗ್ ಅವರು ನ್ಯಾಯಮೂರ್ತಿ ನಾಗೇಂದ್ರ ಸಿಂಗ್ ಆಗಿರ್ತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿರುತ್ತಾರೆ ಏಕೈಕ ಕೂಡ ಇವರು ಅಧ್ಯಕ್ಷರಾದವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾದವರು ಏಕೈಕ ಅಂತಂದ್ರೆ ಏಕೈಕ ಭಾರತೀಯ ಈ ಪ್ರಸ್ತುತ ಯಾರಿದ್ದಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯ ನಮ್ಮ ಭಾರತದ ಅಂತ ಅಂತಂದರೆ ದಲ್ಬೀರ್ ಸಿಂಗ್ ಅವರು ಇದ್ದಾರೆ ಕೇವಲ ನ್ಯಾಯಾಧೀಶರಾಗಿ ಮುಖ್ಯ ನ್ಯಾಯಾಧೀಶರಲ್ಲ ಕೇವಲ ನ್ಯಾಯಾಧೀಶರಾಗಿ ದಲ್ಬೀರ್ ಸಿಂಗ್ ಇದ್ದಾರೆ ದಲ್ಬೀರ್ ಸಿಂಗ್ ಅವರು ಎರಡು ಸಾವಿರದ ಹನ್ನೆರಡರಿಂದ ಮತ್ತು ಎರಡನೇ ಬಾರಿ ಕೂಡ ಅವರಿಗೆ ಆಯ್ಕೆ ಮಾಡಲಿ ಎಷ್ಟು ಅವ್ರ ಅಧಿಕಾರವಾದ ಇರುತ್ತೆ ಅಂತಂದ್ರೆ ಒಂಬತ್ತು ವರ್ಷ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧಿಕಾರವೂ ಇದೆ ಅಂತಂದ್ರೆ ಒಂಬತ್ತು ವರ್ಷ ಇದೆ ಎಲ್ಲಿದೆ ಅಂತಂದ್ರೆ ನೆದರ್ಲ್ಯಾಂಡ್ ನ ಹೆಗ್ನಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಂಸ್ಥೆಯಲ್ಲಿದೆ ನೆದರ್ಲ್ಯಾಂಡಿನ ಹೆಗ್ನಲ್ಲಿ ನೆಕ್ಸ್ಟ್ ನೋಡಿ ಪಂಚಾಯತ್ ರಾಜ್ ಪದ್ಧತಿಯನ್ನು ಮೊತ್ತ ಮೊದಲು ಜಾರಿಗೊಳಿಸಿದ ರಾಜ್ಯ ರಾಜಸ್ಥಾನ ಮಹಾರಾಷ್ಟ್ರ ಗುಜರಾತ್ ಬಿಹಾರ್ ಯಾವುದಂತಂದ್ರೆ ರಾಜಸ್ಥಾನ ರಾಜಸ್ಥಾನ ಮೊಟ್ಟ ಮೊದಲು ಪಂಚಾಯಿತಿಯನ್ನು ಜಾರಿಗೆ ತಂದಿದ್ದು ರಾಜಸ್ಥಾನದ ನಾಗೂರಿನಲ್ಲಿ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಪಂಚಾಯತಿ ಇಲಾಖೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿರ್ತಾರೆ ಇನ್ನು ಭಾರತದ ಪಂಚಾಯತಿಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ ಬಲವಂತರಾಮ್ ಮೇಹ್ತಾ ಅವ್ರನ್ನ ಕರಿತೀವಿ ಭಾರತ ಪಂಚಾಯತಿಗಳ ಪಿತಾಮಹ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಂದು ರಚನೆಯಾಯಿತು ಇದು ಯಾವುದಂತಂದರೆ ಹತ್ತೊಂಬತ್ ನೂರ ಆಪ್ಷನ್ ಎ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರಚನೆಯಾಗಿರುತ್ತೆ ಅವಾಗ ಯಾರಂತಾರೆ ಲಾಲಾ ಲಜಪತ್ ರಾವ್ ಅವರು ಅದರ ಮುಖ್ಯಸ್ಥರಾಗಿರುತ್ತಾರೆ ಲಾಲಾ ಲಜಪತ್ ರಾವ್ ಅವರು ಅದರ ಮುಖ್ಯಸ್ಥರಾದರೆ ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಂತಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದು ಬಾಂಬೆಯಲ್ಲಿ ಪ್ರಾರಂಭವಾಗಿರುತ್ತೆ ಇದು ಒಂದು ಕಾರ್ಮಿಕರ ಒಕ್ಕೂಟ ಸಂಘ ಆಗಿದೆ ನೋಡಿದು ಆಲ್ ಇಂಡಿಯಾ ಟ್ರೇಡ್ ಇದು ಒಂದು ಏನಂತ ಕೇಳ್ತಾರೆ ಇದು ಕಾರ್ಮಿಕರ ಒಕ್ಕೂಟದ ಸಂಘ ಆಗಿತ್ತು ಇದು ನೆಕ್ಸ್ಟ್ ನೋಡಿ ಥಾರ್ ಮರುಭೂಮಿಯನ್ನು ಭಾರತದ ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಒಂದು ಎರಡು ಮೂರು ನಾಲ್ಕು ಯಾವಷ್ಟು ರಾಜ್ಯ ಅಂತಂದರೆ ನಾಲ್ಕು ರಾಜ್ಯಗಳಲ್ಲಿ ಹರಡಿದೆ ತಾರ್ ಮರುಭೂಮಿ ರಾಜ್ ನಾಲ್ಕು ರಾಜ್ಯಗಳು ಯಾವಂತಂದರೆ ರಾಜಸ್ಥಾನ ಗುಜರಾತು ಪಂಜಾಬ್ ಹರಿಯಾಣ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ತಾರ್ ಮರುಭೂಮಿ ಕಂಡು ಬರುತ್ತೆ ಇನ್ನು ಪಾಕಿಸ್ತಾನದಲ್ಲಿ ತಾರ್ ಮರುಭೂಮಿ ಏನಂತ ಕರಿತೀವಿ ಅಂತಂದರೆ ಚೋಲಿಸ್ತಾನ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ ಚೋಲಿಸ್ತಾನ ಅಂತ ಕರೀತಾರೆ ಇನ್ನು ಮರುಭೂಮಿಯ ಹಡಗು ನಿಮಗೆ ಗೊತ್ತಿರಬೇಕು ಒಂಟೆ ನೆಕ್ಸ್ಟ್ ನೋಡಿ ಮುಂಬೈಯಿಂದ ತಾನೆಯ ತನಕ ಮೂವತ್ನಾಲ್ಕು ಕಿಲೋಮೀಟ್ರ್ ಉದ್ದದ ರೈಲು ದಾರಿಯಲ್ಲಿ ಮೊದಲಿಗೆ ರೈಲು ಬಂಡಿ ಓಡಾಡಲು ಪ್ರಾರಂಭವಾದ ವರ್ಷ ಹದಿನೆಂಟುನೂರ ಐವತ್ತ್ಮೂರು ಹದಿನೆಂಟುನೂರ ಐವತ್ತೈದು ಹದಿನೆಂಟುನೂರ ಐವತ್ತೊಂಬತ್ತು ಹದಿನೆಂಟುನೂರ ಅರುವತ್ತೊಂದು ಯಾವಾಗಂತಂದರೆ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚಾರ ಬರುತ್ತೆ ಮುಂಬೈಯಿಂದ ತಾಣ ಅವರಿಗೆ ಇನ್ನು ಭಾರತೀಯ ರೈಲ್ವೆಗಳ ಪಿತಾಮ ಅಂತ ನಿಮ್ಗೆ ಗೊತ್ತಿರಬೇಕು ಲಾರ್ಡ್ ಡವಲ್ಔಸಿಯರು ಕರಿತೀವಿ ಏನಂತ ಕರಿತೀವಿ ಭಾರತದ ರೈಲ್ವೆಗಳ ಪಿತಾಮ ಅಂತ ಯಾರನ್ನ ಕರಿತೀವಿ ಲಾರ್ಡ್ ಡವಲ್ ಓಸಿ ಅವರನ್ನು ಈ ಪ್ರಸ್ತುತ ಭಾರತದಲ್ಲಿ ಎಷ್ಟು ರೈಲ್ವೆಗಳು ವಲಯ ವಲಯಗಳಿವೆ ಅಂತಂದ್ರೆ ಹದಿನೆಂಟು ರೈಲ್ವೆ ವಲಯಗಳಿವೆ ನಮ್ಮ ಕರ್ನಾಟಕದಲ್ಲಿ ಒಂದು ಬರುತ್ತೆ ನೈಋತ್ಯ ರೈಲ್ವೆ ಎಲ್ಲಿದೆ ಹುಬ್ಳಿಯಲ್ಲಿ ನೈಋತ್ಯ ವಲಯ ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿ ಒಂದು ಕೂಡ ಒಂದು ರೈಲ್ವೆ ವಲಯ ಇದೆ ಇನ್ನು ರೈಲ್ವೆ ವಲಯ ಕೇಂದ್ರ ಎಲ್ಲಿದೆ ಅಂತಂದ್ರೆ ಮುಂಬೈ ಸಿ ಎಸ್ ಟಿ ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ನಲ್ಲಿ ಮುಂಬೈ ರೈಲ್ವೆ ವಲಯ ಕೇಂದ್ರದ ಕಚೇರಿ ಇದೆ ನೆಕ್ಸ್ಟ್ ಇನ್ನು ಭಾರತದ ಮೆಟ್ರೋ ಮ್ಯಾನ್ ನಿಮ್ಗೆ ಗೊತ್ತಿರಬೇಕು ಯಾರು ಅಂತಂದ್ರೆ ಭಾರತದ ಮೆಟ್ರೋ ಮ್ಯಾನನ್ನು ಶ್ರೀಧರನ್ ಅಂತ ಕರಿತೀವಿ ಶ್ರೀಧರವರು ಶ್ರೀಧರನನ್ನು ಭಾರತದ ಮೆಟ್ರೋ ಮ್ಯಾನ್ ಅಂತ ಕರಿತೀವಿ ಮೊದಲು ಮೆಟ್ರೋ ಸ್ಟಾರ್ಟ್ ಆಗಿದೆ ಎಲ್ಲಪ್ಪ ಅಂತಂದ್ರೆ ಕಲ್ಕತ್ತಾದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಮೆಟ್ರೋ ಸ್ಟಾರ್ಟ್ ಆಗಿದ್ದು ಯಾವ ನಗರದಲ್ಲಿ ಅಂತಂದ್ರೆ ಕಲ್ಕತ್ತಾ ಇದು ಕೂಡ ವಲಯದಲ್ಲಿ ಬರುತ್ತೆ ಮೆ ಕಲ್ಕತ್ತಾ ಮೆಟ್ರೋ ಕೂಡ ವಲಯಗಳಲ್ಲಿ ಒಂದಾಗಿದೆ ಹದಿನೆಂಟು ವಲಯಗಳಿಗೆ ಕೂಡ ಇದು ಒಂದಾಗಿದೆ ನೆಕ್ಸ್ಟ್ ನೋಡಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸ್ಥಾಪಿತವಾದ ರಾಷ್ಟ್ರೀಯ ಯೋಜನಾ ಮಂಡಳಿಯ ಮೊತ್ತ ಮೊದಲ ಅಧ್ಯಕ್ಷರು ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಅಲಿ ಜೆ ಬಿ ಕೃಪಲಾನಿ ಯಾರಾಗಿರ್ತಾರೆ ಅಂತಂದರೆ ಯೋಜನಾ ಮಂಡಳಿಯ ಅಧ್ಯಕ್ಷರು ಅಂತಂದರೆ ಜವಾಹರಲಾಲ್ ಲಾಲ್ ನೆಹರು ಅವರಾಗಿರ್ತಾರೆ ಜವಾಹರ್ ಲಾಲ್ ನೆಹರು ಅವರು ಯೋಜನಾ ಮಂಡಳದ ಅಧ್ಯಕ್ಷರಾಗಿರುತ್ತಾರೆ ಇದು ನೆಕ್ಸ್ಟ್ ನೋಡಿ ಭಾರತಕ್ಕಾಗಿ ಜನತೆಯ ಯೋಜನೆಗಳನ್ನು ಹತ್ತೊಂಬತ್ತು ನೂರ ಯಾರು ರೂಪಿಸಿದರು ಜವಾಹರ್ಲಾಲ್ ನೆಹರು ನೆಹರು ಎಮ್ ಎನ್ ರಾಯ್ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಯಾರು ಎಮ್ ಎನ್ ರಾಯ್ ಅವರು ಎಮ್ ಎನ್ ರಾಯ್ ಅವರು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಜನತಾ ಯೋಜನೆಯನ್ನು ತರ್ತಾರೆ ಇನ್ನು ಗಾಂಧಿ ಯೋಜನೆ ಕೂಡ ತಂದಿದ್ದಾರೆ ಗಾಂಧಿ ಯೋಜನೆ ಯಾರು ತರ್ತಾರೆ ಅಂತಂದ್ರೆ ಆಚಾರ್ಯ ಅಗರ್ವಾಲ್ ಅವರು ಗಾಂಧಿ ಯೋಜನೆ ಕೂಡ ಬಂದಿದೆ ಗಾಂಧಿ ಯೋಜನೆ ತಂದವರು ಅಗರ್ವಾಲ್ ಅವರು ಆಚಾರ್ಯ ಅಗರ್ವಾಲ್ ಇನ್ನು ಉರುಳುವ ಯೋಜನೆ ಗೊತ್ತಿರಬೇಕು ಉರುಳುವ ಯೋಜನೆ ತಂದವರು ಗುನ್ನಾರ್ ಮಿರ್ಡಾಲ್ ಇವರು ಬರೆದ ಪ್ರಸಿದ್ಧ ಕೃತಿ ಏಷ್ಯನ್ ಡ್ರಾಮಾ ಏಷ್ಯನ್ ಡ್ರಾಮಾ ಬರೀತಾರೆ ಗುನ್ನಾರ್ ಮಿರ್ಡಾಲ್ ಅವರು ಏಷ್ಯನ್ ಡ್ರಾಮಾ ಕೃತಿ ಬರೀತಾರೆ ಇವರು ಯೋ ಉರುಳುವ ಯೋಜನೆ ಪಿತಾಮ ಅಂತ ಕರಿತೀವಿ ಇವರನ್ನು ಇನ್ನು ಪುರ ಯೋಜನೆ ನಿಮ್ಗೆ ಗೊತ್ತಿರಬೇಕು ಪುರ ಇದನ್ನು ಯಾರು ತಂದರೆ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕನಸಿನ ಕೂಸಾಗಿತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಯೋಜನೆ ಯಾವುದು ಪುರ ನೆಕ್ಸ್ಟು ಸರ್ವೋದಯ ಕ್ರಾಂತಿ ನಿಮ್ಗೆ ಗೊತ್ತಿರಬೇಕು ಜೆ ಪಿ ಅಥವಾ ಜಯಪ್ರಕಾಶ್ ಅವರು ಸರ್ವೋದಯ ಕ್ರಾಂತಿ ಹರಿಕಾರ ಯಾರಂತಂದರೆ ಜಯಪ್ರಕಾಶ್ ಅವರು ನೆಕ್ಸ್ಟ್ ಪ್ರಶ್ನೆ ನೋಡಿ ಸಮಾಜವಾದಿ ಮಾದರಿ ಸಮಾಜವನ್ನು ಹೊಂದುವುದೇ ಆರ್ಥಿಕ ನೀತಿಯ ವಿಸ್ತೃತ ಉದ್ದೇಶವಾಗಿರಬೇಕು ಎಂದು ಸಂಸತ್ತು ಘೋಷಿಸಿದ ವರ್ಷ ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ಐವತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತಾರು ಯಾವುದಂತಂದರೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಏನು ಬರುತ್ತೆ ಸಿ ಡಿ ಪಿ ಯೋಜನೆ ಸಿ ಡಿ ಪಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು ಸಮಾಜವಾದಿ ಮಾದರಿ ಅಂತ ಅಂದಿದಾರಲ್ಲ ಅದು ಏನಂತಾರೆ ಸಿಡಿ ಪಿ ಅಥವಾ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿ ಡಿ ಪಿ ಅಂತಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವ ಪಂಚ ವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ ಸಿ ಡಿ ಪಿ ಯೋಜನೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿದೆ ಸಿ ಡಿ ಪಿ ಯೋಜನೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ಭಾರತದಲ್ಲಿ ಪ್ರಧಾನ ಕಾರ್ಯ ಬೆಳೆ ಅಲ್ಲ ಭತ್ತ ಗೋಧಿ ಮುಸುಕಿನ ಜೋಳ ಹತ್ತಿ ಯಾವುದಂತಂದ್ರೆ ಸರಿಯಾದ ಉತ್ತರ ಗೋಧಿ ಇದು ಹಿಂಗಾರು ಬೆಳೆ ಇದು ಬೆಳೆ ಅಲ್ಲ ಹಿಂಗಾರು ಬೆಳೆ ಗೋಧಿ ಹಿಂಗಾರು ಬೆಳೆ ಖಾರಿಫ್ ಅಂತಂದರೆ ಮುಂಗಾರು ಬೆಳೆ ಖಾರಿಫ್ ಅಂತಂದರೆ ಮುಂಗಾರು ಬೆಳೆಯನ್ನು ಖಾರಿಫ್ ಬೆಳೆ ಅಂತ ಕರಿತೀವಿ ಖಾರಿಫ್ ಅಂದರೆ ಮುಂಗಾರು ಬೆಳೆ ಇನ್ನು ಹೀರಾ ಅಂತ ಹಿಂಗಾರು ಬೆಳೆಯನ್ನು ರಾಬಿ ಅಂತ ಕರಿತೀವಿ ಹಿಂಗಾರು ಬೆಳೆಯನ್ನು ರಾಬಿ ರಾಬಿ ಅಂತ ಕರಿತೀವಿ ಹಿಂಗಾರು ಬೆಳೆಯಲ್ಲಿ ಬರುವುದು ಗೋಧಿ ಆದ ಕಾರಣ ಇದು ಖಾರಿ ಬೆಳೆಯಲ್ಲ ರಾಬಿ ಬೆಳೆ ಇದು ಗೋಧಿ ಒಂದು ಇನ್ನು ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ನಿಮಗೆ ಗೊತ್ತಿರಬೇಕು ಉತ್ತರ ಪ್ರದೇಶ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೀತಾರೆ ಭಾರತ ಜಗತ್ತಿನಲ್ಲಿ ಎರಡನೇ ದೊಡ್ಡ ರಾಜ್ಯ ಗೋಧಿ ಬೆಳೆಯುವರಲ್ಲಿ ಭಾರತ ಎರಡನೇ ದೊಡ್ಡ ದೇಶ ಕೆಳಗೆ ಕಾಣಿಸಿದ ಭಾರತದ ಯಾವ ರಾಜ್ಯವು ಪ್ರತಿ ಹೆಕ್ಟೇರ್ಗೆ ಗರಿಷ್ಠ ಪ್ರಮಾಣದ ಕಾಡು ಸಂಪತ್ತನ್ನು ಉತ್ಪನ್ನ ಮಾಡುತ್ತದೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಕೇರಳ ಅಸ್ಸಾಂ ಯಾವುದಂತಂದರೆ ಸರಿಯಾದ ಆನ್ಸರು ಅಸ್ಸಾಮು ಆಪ್ಷನ್ ಡಿ ಎಪ್ಪತ್ತನೇ ಆನ್ಸರ್ ಯಾವುದಂತಂದರೆ ಅಸ್ಸಾಮು ಇನ್ನು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಕೇಳಿದರೆ ಮಧ್ಯಪ್ರದೇಶ ಆಗುತ್ತೆ ಆದರೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ ಪ್ರಮಾಣದ ಕಾಡು ಸಂಪತ್ತು ಅಸ್ಸಾಮು ಇನ್ನು ಅತಿ ಹೆಚ್ಚು ಕಾಡುಗಳನ್ನು ಹೊಂದಿರುವ ರಾಜ್ಯ ಅಂತಂದರೆ ಮಧ್ಯಪ್ರದೇಶ ಸೆಕೆಂಡು ಅರುಣಾಚಲ ಪ್ರದೇಶ ಥರ್ಡು ಛತ್ತೀಸ್ಗಢ ಇನ್ನು ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ನಿಮ್ಗೆ ಗೊತ್ತಿರಬೇಕು ಹರಿಯಾಣ ಅತಿ ಕಡಿಮೆ ಕಾಡುಗಳನ್ನು ಹೊಂದಿರೋ ಅರಣ್ಯ ಹೊಂದಿರುವ ರಾಜ್ಯ ಹರಿಯಾಣ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೂಡ ಹರಿಯಾಣ ಇಟ್ಟುಕೊಳ್ಳಿ ನೆಕ್ಸ್ಟ್ ನೋಡಿ ಎಪ್ಪತ್ತನೇ ಪ್ರಶ್ನೆ ಎ ಬಿ ವಾಜಪೇಯಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಹಿಂದಿಯಲ್ಲಿ ಇಸ್ರೋ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು ಪ್ರಧಾನಮಂತ್ರಿಯಾಗಿ ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿ ಸಂಸತ್ತಿನ ಸದಸ್ಯನಾಗಿ ಮೇಲಿನ ಯಾವುದೂ ಆಗಿರುವಾಗ ಯಾವುದಂತಂದರೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿರುತ್ತಾರೆ ಮೋರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಜನತಾ ಸರ್ಕಾರದಲ್ಲಿ ಹತ್ತೊಂಬತ್ನೂರ ಎಪ್ಪತ್ತೇಳರಿಂದ ಎಪ್ಪತ್ತೆಂಟರವರೆಗೆ ವಿದೇಶಾಂಗ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಇದ್ದಾಗ ಅವಾಗ ವಿದೇಶಾಂಗ ಮಂತ್ರಿಯಾಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹದಿನಾರರಂದು ನಿಧನ ಹೊಂದಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ನೆಕ್ಸ್ಟ್ ನೋಡಿ ಕೆಳಗಿನ ಯಾವ ಎತ್ತಿಯ ಜನ್ಮಸ್ಥಳ ಕರ್ನಾಟಕದ ಉಡುಪಿಯಾಗಿದೆ ಸಾಯಿಬಾಬಾ ರಾಮಾನುಜ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಶಂಕರಾಚಾರ್ಯ ಇರ್ತಾರೆ ಅಂತಂದರೆ ಉಡುಪಿಯಲ್ಲಿ ಅಂತಂದರೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಯತಿಯ ಜನ್ಮಸ್ಥಳದ ಕಾರಣಕ್ಕೆ ಕಾರಣ ಆಗಿರ್ತಾರೆ ಉಡುಪಿಯಲ್ಲಿ ಸ್ಟಾರ್ಟ್ ಆಗಿದೆ ಯತಿ ಪಂಗಡ ಇನ್ನು ಇವರು ಪ್ರತಿಪಾದಿಸಿದ ಸಿದ್ಧಾಂತ ನಿಮಗೆ ಗೊತ್ತಿರಬೇಕು ಯಾವುದು ಅಂತಂದ್ರೆ ದ್ವೇತ ಸಿದ್ಧಾಂತ ಮಧ್ವಾಚಾರ್ಯರು ದ್ವೇತ ಸಿದ್ಧಾಂತ ಇವರು ಉಡುಪಿಯ ಪಾಜಕದಲ್ಲಿ ಜನಿಸಿರ್ತಾರೆ ಎಲ್ಲಿ ಜನಿಸಿರ್ತಾರೆ ಮಧ್ವಾಚಾರ್ಯರು ಉಡುಪಿಯ ಪಾಜಕದಲ್ಲಿ ಹನ್ನೆರಡುನೂರ ಮೂವತ್ತೆಂಟರಲ್ಲಿ ಜನಿಸಿರ್ತಾರೆ ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಮಧ್ವಾಚಾರ್ಯ ಉಡುಪಿಯ ಪಾಜಕದ ಹತ್ ಹತ್ ಜನಿಸಿರ್ತಾರೆ ಶಂಕರಾಚಾರ್ಯ ಸಿದ್ಧಾಂತ ಯಾವುದಂತಂದರೆ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ರಾಮಾನು ವಿಚಾರ ವಿಶಿಷ್ಟ ಅದ್ವೈತ ಸಿದ್ಧಾಂತ ನೆಕ್ಸ್ಟ್ ನೋಡಿ ಮೈಸೂರು ಎಂಬ ಹೆಸರು ಮೈಸಾಸುರ ನಗರ ಎಂಬ ರಕ್ಕಸವನ್ನು ಧ್ವಂಸ ಮಾಡಿದ್ದು ಮೈಸಾಸುರ ಮರದಿನಿ ದೇವಿ ಚಾಮುಂಡಿ ಕಾಳಿಕಾ ದೇವಿ ಪಾರ್ವತಿ ದೇವಿ ಯಾರಂತಂದರೆ ಚಾಮುಂಡಿ ದೇವಿ ಆಪ್ಷನ್ ಬಿ ಚಾಮುಂಡಿ ದೇವಿ ಮೈಸೂರನ ಅರಮನೆಗಳ ನಗರ ಅಂತ ಕರಿತೀವಿ ಸಂಸ್ಕೃತಿಯ ನಗರ ಮೈಸೂರನ್ನ ಕರಿತೀವಿ ನೆಕ್ಸ್ಟ್ ನೋಡಿ ಐ ಜಸ್ಟ್ ಕಾಲ್ ಟು ಸೇ ಐ ಲವ್ ಯು ಯುಗಾಗಿ ಅಕಾಡೆಮಿ ಪ್ರಶಸ್ತಿ ಗೆದ್ದಿರುವ ಸ್ಟೀವ್ ವಾಂಡರ್ ಯಾವ ಅಸಮರ್ಥೆಯಿಂದ ಬಳ ಬಳಲುತ್ತಿದ್ದ ಕುರುಡತನ ಛೇದಿಸಲ್ಪಟ್ಟ ಕಾಲು ಮಾತನಾಡುವ ಶಕ್ತಿ ಕಳೆದುಕೊಂಡಿದ್ದ ಶ್ರವಣ ಶಕ್ತಿ ಕಳೆದುಕೊಂಡಿದ್ದ ಯಾವುದಂತಂದ್ರೆ ಕುರುಡುತನದಿಂದ ಬರಳುತ್ತಿರ್ತಾರೆ ಕುರುಡುತನ ಕುರುಡುತನ ಸರಿಯಾದ ಉತ್ತರ ಐ ಜಸ್ಟ್ ಕಾಲ್ ಟು ಸೇ ಐ ಲವ್ ಯು ಅಕಾಡೆಮಿ ಪ್ರಶಸ್ತಿಗೆ ಎದರೋ ಸ್ಟೀವನ್ ಅವರು ಒಬ್ಬರು ಕೂಡರಾಗಿರ್ತಾರೆ ಬ್ಲೈಂಡು ನೆಕ್ಸ್ಟ್ ನೋಡಿ ಎಪ್ಪತ್ತೈದನೇದು ಗಿರೀಶ್ ಕಾರ್ನಾಡ್ ಅವರ ಚೊಚ್ಚಲ ಚಲನಚಿತ್ರ ಸಂಸ್ಕಾರ ಯಾರ ಕಾದಂಬರಿಯನ್ನು ಆಧರಿಸಿದ್ದು ಖಂಡೇಕರ್ ಆರ್ ಅನಂತಮೂರ್ತಿ ಅನುಷ್ಕಾ ಶಂಕರ್ ವಿಕ್ರಮ್ ಶೆಟ್ ಯಾರಂತಂದ್ರೆ ಸಂಸ್ಕಾರ ಕೂತಿದ್ದವು ಯು ಆರ್ ಅನಂತಮೂರ್ತಿ ಅವರು ಬರೆದಿರ್ತಾರೆ ಯು ಆರ್ ಅನಂತಮೂರ್ತಿ ಅವರು ಇವರಿಗೆ ಹತ್ತೊಂಬತ್ನೂರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ ಹತ್ತೊಂಬತ್ನೂರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ ಯುವ ಆರ್ ಅನಂತಮೂರ್ತಿ ಅವರಿಗೆ ಇನ್ನು ಗಿರೀಶ್ ಕಾರ್ನಾಡ್ ಅವರಿಗೆ ಹತ್ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಕುವೆಂಪು ವಿಶ್ವವಿದ್ಯಾನಿಲಯ ಸ್ಥಳ ಧಾರವಾಡ ಮಂಗಳೂರು ಶಿವಮೊಗ್ಗ ಕಲ್ ಗುಲ್ಬರ್ಗ ಎಲ್ಲಿದೆ ಅಂತಂದರೆ ಕುವೆಂಪು ವಿಶ್ವವಿದ್ಯಾಲಯ ಇರುವುದು ಶಿವಮೊಗ್ಗದಲ್ಲಿ ಬರುತ್ತೆ ಶಿವಮೊಗ್ಗದಲ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳು ಜೂನ್ ಇಪ್ಪತ್ತೊಂಬತ್ತರಂದು ಹತ್ತೊಂಬತ್ತು ನೂರ ಎಂಬತ್ತೇಳು ಜೂನ್ ಇಪ್ಪತ್ತೊಂಬತ್ತರಂದು ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿರುತ್ತೆ ಕುವೆಂಪು ವಿಶ್ವವಿದ್ಯಾಲಯ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಾರೆ ಕುವೆಂಪು ಅವರು ಇವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಾರೆ ಉಪಕುಲಪತಿ ಕೂಡ ಆಗಿರ್ತಾರೆ ಇವರು ಕುವೆಂಪು ಅವರು ಇನ್ನು ಕರ್ನಾಟಕದ ಎರಡನೇ ರಾಷ್ಟ್ರಕವಿ ಎರಡನೇ ರಾಷ್ಟ್ರಕವಿ ಮೊದಲನೇದವರು ಗೋವಿಂದಪ್ಪ ಎರಡನೇದವರು ಇವರಾಗಿದ್ದಾರೆ ಕುವೆಂಪು ಅವರು ನೆಕ್ಸ್ಟ್ ನೋಡಿ ಲೋಕಸಭೆ ರಚನೆಯಾದ ಐವತ್ತನೇ ವರ್ಷ ಎಂದು ಯಾವ ವರ್ಷವನ್ನು ಗುರುತಿಸಲಾಗಿದೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಯಾವಾಗ ಅಂತಂದರೆ ಲೋಕಸಭೆ ಐವತ್ತನೇ ವರ್ಷ ರಚನೆ ಆದ ಐವತ್ತನೇ ವರ್ಷ ಅಂತಂದರೆ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಐವತ್ತನೇ ವರ್ಷ ಸಂಭ್ರಮಾಚರಣೆ ಮಾಡಿರ್ತಾರೆ ಯಾಕಂತಾರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ಮೊದಲ ಲೋಕಸಭೆ ರಚನೆ ಆಗಿರುತ್ತೆ ಹತ್ತೊಂಬತ್ತು ಐವತ್ತೆರಡರಲ್ಲಿ ಮೊದಲ ಲೋಕಸಭೆ ರಚನೆ ನೆಕ್ಸ್ಟ್ ನೋಡಿ ಯಾವ ವರ್ಷದಲ್ಲಿ ನಲ್ವತ್ತೆರಡನೇ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಹೊಸ ಅಧ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತೇಳು ಹತ್ತೊಂಬತ್ತುನೂರ ನೂರ ಯಾವಾಗ ಅಂತಂದರೆ ಮೂಲಭೂತ ಕರ್ತವ್ಯ ಸೇರಿಸಿದ್ದು ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ನೋಡಿ ನಾಲ್ವತ್ತೆರಡನೇ ತಿದ್ದುಪಡಿ ಒಂದು ಟ್ರಿಕ್ಸ್ ನೋಡ್ಕೊಳ್ಳಿ ಫೋರ್ ಪ್ಲಸ್ ಟು ಎಷ್ಟಾಗುತ್ತೆ ಫೋರ್ ಪ್ಲಸ್ ಟು ಸಿಕ್ಸ್ ಆಗುತ್ತೆ ಲಾಸ್ಟಿಗೆ ಎಷ್ಟು ಬರುತ್ತೆ ಸೆವೆಂಟಿ ಸಿಕ್ಸು ಈ ನಾಲ್ವತ್ತೆರಡನೇ ತಿದ್ದುಪಡಿ ಈ ಥರ ಕೊಟ್ಟಿದ್ರೆ ಅದನ್ನು ಯಾಡ್ ಮಾಡ್ಕೊಂಡ್ಬಿಡಿ ಫೋರ್ ಪ್ಲಸ್ ಟೂ ಅನ್ನು ಯಾಡ್ ಮಾಡ್ಕೊಂಡ್ಬಿಡಿ ಸಿಕ್ಸ್ ಬರುತ್ತೆ ಲಾಸ್ಟಿಗೆ ಸಿಕ್ಸ್ ಇತ್ತಂದರೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇತ್ತಂದರೆ ಅದು ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ ಎರವಲು ಪಡೆದಿದ್ದೇವೆ ರಷ್ಯಾ ದೇಶದಿಂದ ಎಷ್ಟನೇ ವಿಧಿಗೆ ಸೇರಿಸಿವಪ್ಪ ಮೂಲಭೂತ ಕರ್ತವ್ಯಗಳು ಅಂತಂದರೆ ಐವತ್ತೊಂದನೇ ಎ ವಿಧಿಗೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿ ಇದರ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಮೂಲಭೂತ ಕರ್ತವ್ಯಗಳ ರಚನಾ ಸಮಿ ಯಾರಾಗಿರ್ತಾರೆ ಅಂತ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ರಚನೆ ಶಿಫಾರಸಿನ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಭಾರತದಲ್ಲಿ ಅಳವಡಿಸಿಕೊಳ್ಳಲಾಯಿತು ಅವಾಗ ಯಾರು ಇರ್ತಾರೆ ಪ್ರಧಾನಮಂತ್ರಿ ಅಂತಂದರೆ ಇಂದಿರಾ ಗಾಂಧಿಯವರು ಇರ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಏನಂತ ಕರಿತೀವಿ ಭಾರತದ ಮಿನಿ ಸೌಧಾ ಮಿನಿ ಸಂವಿಧಾನ ಅಂತ ಕರಿತೀವಿ ಅಥವಾ ಇಂದಿರಾ ಸಂವಿಧಾನ ಅಂತ ಕೂಡ ಕರೀತಾರೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಉಪರಾಷ್ಟ್ರಪತಿಯವರು ಹೇಗೆ ಚುನಾಯಿಸಲ್ಪಡುತ್ತಾರೆ ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಎರಡು ಸದಸ್ಯರಿಂದ ಕೂಡಿದ ನಿರ್ವಾಹಕ ಗಣದಿಂದ ಲೋಕಸಭೆಯ ಸದಸ್ಯರಿಂದ ಮಾತ್ರ ಸಂಸತ್ತಿನ ಎರಡೂ ಸದನ ಸದಸ್ಯರು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರಿಂದ ಲೋಕಸಭೆಯ ಸದಸ್ಯರು ಮತ್ತು ದೆಹಲಿ ರಾಜ್ಯ ಶಾಸಕಾಂಗದ ಸದಸ್ಯರಿಂದ ಯಾವುದಂತಂದರೆ ಸರಿಯಾದ ಉತ್ತರ ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಕೂಡಿದ ನಿರ್ವಾಹಕ ಗಣದಿಂದ ಕೇವಲ ಸಂಸತ್ತಿನ ಸದಸ್ಯರಿಂದ ಮಾತ್ರ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವುದು ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಇಲ್ಲಿ ಎಲ್ಲರೂ ಕೂಡ ಭಾಗವಹಿಸುವುದು ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗುವುದಿಲ್ಲ ಇಲ್ಲಿ ಸದಸ್ಯರು ಭಾಗಿಯಾಗುವುದಿಲ್ಲ ಉಪರಾಷ್ಟ್ರಪತಿ ಆಯ್ಕೆಯಲ್ಲಿ ಕೇವಲ ಲೋಕಸಭೆ ಚುನಾಯಿತ ಮತ್ತು ಆಯ್ಕೆಗೊಂಡ ಸದಸ್ಯರು ಮತ್ತು ರಾಜ್ಯಸಭೆಯಲ್ಲಿ ಚುನಾಯಿತ ಮತ್ತು ನಿರ್ದೇಶನಗೊಂಡ ಸದಸ್ಯರು ಕೂಡ ಉಪರಾಷ್ಟ್ರಪತಿಯಲ್ಲಿ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ ಉಪರಾಷ್ಟ್ರಪತಿ ಹುದ್ ಇರುವ ಹುದ್ದೆ ತಿಳಿಸುವ ಆರ್ಟಿಕಲ್ ಯಾವುದು ಅಂತಂದರೆ ಅರವತ್ತ್ಮೂರನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿ ಇರಬೇಕಂತ ಹೇಳುತ್ತೆ ಅರವತ್ತ್ಮೂರನೇ ವಿಧಿಯ ಪ್ರಕಾರ ಅದೇ ರಾಷ್ಟ್ರಪತಿ ಕೇಳಿದ್ರೆ ಐವತ್ತೆರಡನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಇರಬೇಕಂತ ತಿಳಿಸುತ್ತೆ ಐವತ್ತೆರಡು ಐವತ್ತೆರಡಕ್ಕೆ ಹನ್ನೊಂದು ಕೂಡಿಸ್ಕೊಳ್ಳೆ ಅದು ಅರವತ್ತ್ಮೂರು ಬರುತ್ತೆ ಅವಾಗ ಉಪರಾಷ್ಟ್ರಪತಿ ಈ ಥರ ನೆನಪಿಟ್ಕೊಡ್ವಿ ಐವತ್ತೆರಡನೇ ರಾಷ್ಟ್ರಪತಿ ಆದರೆ ಅರವತ್ತ್ಮೂರನೇ ಉಪರಾಷ್ಟ್ರಪತಿ ಕೀಲ್ ಕಾಲುವೆ ಇವುಗಳನ್ನು ಜೋಡಿಸುತ್ತದೆ ಬ್ಯಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಕ್ಯಾರೆಬಿನ ಸಮುದ್ರ ಮತ್ತು ಶಾಂತಸಾಗರ ಅಟ್ಲಾಂಟಿಕ್ ಸಾಗರ ಮತ್ತು ಶಾಂತಸಾಗರ ಯಾವುದಂತಂದರೆ ಬ್ಯಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಕೀಲ್ ಕಾಲುವೆ ಬರುವುದು ಬ್ಯಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರದಲ್ಲಿ ಕೀಲ್ ಕಾಲುವೆ ಕಂಡುಬರುತ್ತೆ ಅದೇ ರೀತಿ ಯಾವ ಸಮುದ್ರ ನೋಡಿ ಸುವೇಜ್ ಎಲ್ಲಿ ಬರುತ್ತೆ ಅಂತ ಸುವಯೇಜ್ ಕಾಲುವೆ ಆಫ್ರಿಕಾ ಮತ್ತು ಏಷ್ಯಾ ನಡುವೆ ಕಾಲುವೆ ಕಾಲುವೆಯಲ್ಲಿ ಬರುತ್ತೆ ಆಫ್ರಿಕಾ ಮತ್ತು ಏಷ್ಯಾ ನಡುವೆ ಸ್ವಯೇಸ್ ಕಾಲುವೆ ಎಕ್ಸಾಮ್ ಎಕ್ಸಾಮಲ್ಲಿ ಯಾವ ಕಂಡ ನಡುವೆ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಕಂಡು ಬರುವ ಕಾಲುವೆ ಸುವೇಜ್ ಕಾಲುವೆ ಅದಾದ ನಂತರ ಮನ್ನಾರ್ ಕೋಲಿ ಶ್ರೀಲಂಕಾ ಮತ್ತು ಭಾರತ ನಡುವೆ ಮನ್ನಾರ್ ಕೋಲಿ ಕೂಡ ಬರುತ್ತೆ ಇನ್ನು ಪನಾಮ್ ಕಾಲುವೆ ನಿಮ್ಗೆ ಗೊತ್ತಿರಬೇಕು ಪನಾಮ್ ಕಾಲುವೆ ಯಾವ ನಡುವೆ ಬರುತ್ತೆ ಅಂತಂದರೆ ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕವನ್ನು ಬೆಳೆಸುವ ಬೇರ್ಪಡಿಸುವ ಕಾಲುವೆ ಯಾವುದಂತಂದರೆ ಪನಾಮ ಕಾಲುವೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಗಳನ್ನು ಎಂಬತ್ತೊನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಹೆಚ್ಚು ವಿಸ್ತಾರವಾದ ಕಾಡನ್ನು ಹೊಂದಿದೆ ಮಿಜೋರಾಂ ಅರುಣಾಚಲ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜಮ್ಮು ಮತ್ತು ಕಾಶ್ಮೀರ ಯಾವುದಂತಂದರೆ ಅತ್ಯಂತ ವಿಸ್ತಾರ ಏರಿಯಾವೈಸ್ ನೋಡೋದಾದರೆ ಏರಿಯಾಕ್ಕಿಂತ ಅತಿ ಹೆಚ್ಚು ಅರಣ್ಯ ಹೊಂದಿರೋದಂತಂದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಮಿಜೋರಾಂ ಆಗುತ್ತೆ ಏರಿಯಾಕ್ಕಿಂತ ಅತಿ ಜನಸಂಖ್ಯೆಗಿಂತ ಜನಸಾಂದ್ರ್ಯಕ್ಕಿಂತ ಯಾವುದು ಅರಣ್ಯ ಹೊಂದಿರುವ ರಾಜ್ಯ ಅಂತಂದರೆ ಮಿಜೋರಾಂ ಎಂಬತ್ತನೇ ಆನ್ಸರ್ ಯಾವುದು ಮಿಜೋರಾಂ ಸಾರಿ ಮಿಜೋರಮ್ ಅಲ್ಲ ವಿಸ್ತೀರ್ಣದಲ್ಲಿ ಮಿಜೋರಮ್ ಆದರೆ ಜನಸಾಂದ್ರತೆ ಅಥವಾ ಅರಣ್ಯದಲ್ಲಿ ಅತಿ ಹೆಚ್ಚು ಎರಡನೇ ರಾಜ್ಯ ಅಂತ ಅರುಣಾಚಲ ಪ್ರದೇಶ ಯಾವುದಂತಂದರೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಆಗುತ್ತೆ ಈ ಪ್ರಕಾರ ನೋಡೋದಾದರೆ ಅತಿ ಹೆಚ್ಚು ವಿಸ್ತಾರವಾದ ಕಾಡನ್ನು ಅಂತಂದರೆ ಅರುಣಾಚಲ ಪ್ರದೇಶ ಅತಿ ಶೇಕಡಾವಾರು ಅರಣ್ಯ ಹೊಂದಿರೋ ರಾಜ್ಯ ಅಂತಂದರೆ ಶೇಕಡಾವಾರು ಅಂತಂದರೆ ಮಿಜೋರಮ್ ಆಗುತ್ತೆ ಶೇಕಡಾವಾರು ಅಂತಂದರೆ ಮಿಜೋರಾಂ ಕರೆಕ್ಟು ಆದರೆ ಅತಿ ಹೆಚ್ಚು ವಿಸ್ತಾರವಾದ ಕಾಡನ್ನು ಕೇಳಿದೆ ಆದ ಕಾರಣ ಅರುಣಾಚಲ ಪ್ರದೇಶ ಆಗುತ್ತೆ ಅತಿ ಹೆಚ್ಚು ಕೇಳಿದ್ರೆ ಮಧ್ಯಪ್ರದೇಶ ನಂತರ ಎರಡನೇ ದೊಡ್ಡ ರಾಜ್ಯ ಇರುವುದು ಅರುಣಾಚಲ ಪ್ರದೇಶ ಆಗುತ್ತೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಶೇಕಡಾವಾರ ಕೇಳಿದ್ರೆ ಮಿಜೋರಾಂ ಆಗುತ್ತೆ ನೆಕ್ಸ್ಟ್ ನೋಡಿ ನಾತುಲ ಕಡವೆ ಮಾರ್ಗ ಇರುವುದು ಭಾರತ ಭೂತಾನ್ ವ್ಯಾಪಾರಿ ಮಾರ್ಗದಲ್ಲಿ ಭಾರತ ಟಿಬೆಟ್ ವ್ಯಾಪಾರಿ ಮಾರ್ಗದಲ್ಲಿ ಭಾರತ ಮಯನ್ಮಾರ್ ವ್ಯಾಪಾರಿ ಮಾರ್ಗದಲ್ಲಿ ಭಾರತ ನೇಪಾಳ ವ್ಯಾಪಾರಿ ಮಾರ್ಗದಲ್ಲಿ ಅಂತಂದ್ರೆ ಎಂಬತ್ತೆರಡನೇ ಸರಿಯಾದ ಉತ್ತರ ಭಾರತ ಟಿಬೆಟ್ ಮಾರ್ಗದಲ್ಲಿ ಆಪ್ಷನ್ ಬಿ ಭಾರತ ಟಿಬೆಟ್ ಮಾರ್ಗದಲ್ಲಿ ನ್ಯಾತುಲ ಕಣಿವೆ ಬರುತ್ತೆ ನ್ಯಾಚುಗುಲೆಯಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ ಸಿಕ್ಕಿಮ್ದ ಹತ್ತಿರ ನ್ಯಾತುಲ ಕೇಳಿರ್ಬೋದು ಅಲ್ಲಿ ಕೇಳಿದ್ರೆ ನ್ಯಾತುಲ ಕಣಿವೆ ಬರುವ ರಾಜ್ಯ ಯಾವುದಂತಂದರೆ ಸಿಕ್ಕಿಮ್ದಲ್ಲಿ ಸಿಕ್ಕಿಮ್ದಲ್ಲಿ ಕಂಡುಬರುತ್ತೆ ನ್ಯಾತುಲ ಕಣಿವೆ ನೆಕ್ಸ್ಟ್ ನೋಡಿ ಹಾರ್ನ್ ಎಂಬುದು ಇದರ ಭೂ ದೃಶ್ಯ ಚಿತ್ರಣವಾಗಿದೆ ಭೂಜಲ ನದಿ ಬಿಶ್ ಬಿಸುಗಾಳಿ ಹಿಮ ಜಾರಿ ಹರಿಯುವ ನೀರ್ಗಲ್ಲ ನದಿ ಯಾವ್ದು ಹಿಮರಾಶಿ ಜಾರಿನ ಹಿಮ ಹರಿಯುವ ಹಿಮ ನೀರ್ಗಲ್ಲ ನದಿ ಯಾವ್ದು ಸರಿ ಯಾವತ್ತ ಹಾರ ಅಂದರೆ ಹಿಮರಾಶಿ ಜಾರಿ ಹರಿಯುವ ನೀರ್ಗಲ್ಲ ನದಿ ಅಂತ ಅರ್ಥ ನೆಕ್ಸ್ಟ್ ನೋಡಿ ಗೋವಿಂದ ವಲ್ಲಭ ಪಂಥ್ ಜಲಾಶಯ ಎಲ್ಲಿದೆ ಉತ್ ಮಧ್ಯ ಪ್ರದೇಶ ಉತ್ತರಾಂಚಲ ಛತ್ತೀಸ್ಗಢ ಜಾರ್ಖಂಡ್ ಎಲ್ಲಿದೆ ಅಂತಂದರೆ ಎಂಬತ್ನಾಲ್ಕನೇ ಪ್ರಶ್ನೆಗೆ ಅದು ಪ್ರಸ್ತುತ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬರಲಿ ಬರುತ್ತಿದೆ ಆಪ್ಷನ್ ಕೂಡ ಇದು ಉತ್ತರ ಪ್ರದೇಶ ಆಗಬೇಕಿತ್ತು ಉತ್ತರ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಅಂತ ಸಾಗರ ಉತ್ತರ ಪ್ರದೇಶ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಉತ್ತರಾಂಚಲ್ ಉತ್ತರ ಪ್ರದೇಶ ನೆಕ್ಸ್ಟ್ ನೋಡಿ ಯೂನಿವರ್ಸಲ್ ಕಾಪಿ ರೈಟ್ ಕನ್ವೆನ್ಷನ್ ಬಳಕೆ ಬಂದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ ನೂರ ಎಪ್ಪತ್ತೆರಡು ಹತ್ತೊಂಬತ್ ನೂರ ಐವತ್ತೆರಡು ಹತ್ತೊಂಬತ್ ನೂರ ಎಪ್ಪತ್ತೈದು ಯಾವಾಗ ಬರುತ್ತೆ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಯೂನಿವರ್ಸಲ್ ರೈಟ್ ಕನ್ವೆನ್ಸನ್ನ ಜಾರಿಗೆ ಬರುತ್ತೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದ ಯಾವುದಂತಲೇ ಯುನೆಸ್ಕೋ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದ ಯುನಿಸ್ಕೋ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಬರುತ್ತೆ ಯುನಿಸ್ಕೋ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿ ಇತ್ತೀಚೆಗೆ ಬಿಡುಗಡೆಗೊಂಡ ದಿ ಟ್ರಯಲ್ ಆಫ್ ಬೌದ್ದುರ್ ಶಾ ಜಾಫರ್ ಎಂಬ ಪ್ರಖ್ಯಾತ ಕೃತಿಯ ಲೇಖಕರು ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ ಯಾರು ಇರ್ತಾರೆ ಸರಿಯಾದ ಉತ್ತರ ಅಂತಂದ್ರೆ ಎಂಬತ್ತಾರನೇದು ಎಮ್ ಜೆ ಅಕ್ಬರ್ ಅವರು ಬರೆದಿರ್ತಾರೆ ಎಮ್ ಜೆ ಅಕ್ಬರ್ ಅವರು ಇವರು ಯಾರು ಇರ್ತಾರೆ ದೊರೆಯಾದಂಥ ಬಹದ್ದುರ್ ಶಾ ಕುರಿತು ಇದನ್ನು ಕೃತಿಯನ್ನು ಬರೆದಿದ್ದಾರೆ ಬೌದ್ದುರ್ ಶಾ ಜಾಫರ್ ಬರ್ ಅವ್ರ ಕುರಿತು ಈ ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ನೋಡಿ ಈ ಕೆಳಗೆ ಎರಡು ಹೇಳಿಕೆಗಳನ್ನು ಕೊಟ್ಟಿದೆ ಎ ಪ್ರತಿಪಾದನೆ ಆರ್ ಸಮರ್ಥನೆ ಆಗಿವೆ ಕೊಟ್ಟಿರುವ ಸಂಕೇತಗಳಿಂದ ನಿಮ್ಮ ಉತ್ತರ ಆಯ್ಕೆ ಮಾಡಿ ಪ್ರತಿಪಾದನೆ ಓಜೋನ್ ಪದರವು ಅತಿ ಸೌರ ಅತಿಯಾದ ಸೌರ ವಿಕಿರಣದಿಂದ ಜೀವಿಗಳನ್ನು ರಕ್ಷಿಸುತ್ತದೆ ಸಮರ್ಥನೆ ಆರ್ ರೀಸನ್ ವಾತಾವರಣದಲ್ಲಿನ ಓಜನ್ ರಂಧ್ರ ಅಂಟಾರ್ಟಿಕದ ಮೇಲೆ ಇದೆ ಹೇಳಿ ನೋಡಿ ಆನ್ಸರ್ಸು ಎ ಮತ್ತು ಆರ್ ಎರಡು ಸರಿ ಆದರೆ ಹೇಗೆ ಸರಿಯಾದ ವಿವರಣೆ ಆರ್ ಅಲ್ಲ ಎ ಮತ್ತು ಆರ್ ಎರಡು ಸರಿ ಹೇಗೆ ಸರಿಯಾದ ವಿವರಣೆ ಆರ್ ಆಗಿದೆ ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ ಆಗಿದೆ ಎ ಆದರೆ ಆರ್ ತಪ್ಪಾಗಿದೆ ಯಾವ್ದು ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಮತ್ತು ಆರ್ ಎರಡು ಸರಿ ಆದರೆ ಹೇಗೆ ಸರಿಯಾದ ವಿವರಣೆ ಅಲ್ಲ ಆಪ್ಷನ್ ಎ ಆಗಿರುತ್ತೆ ಯಾಕಂತಂದ್ರೆ ಇದು ಅಂಟಾರ್ಟಿಕ ಅಂತ ಕೊಟ್ಟಿದ್ದಾನೆ ನೋಡಿ ಮೆನ್ಷನ್ ಮಾಡಿದ್ದಾನೆ ರೀಸನ್ ವಾತಾವರಣದಲ್ಲಿ ಓಜೋನ್ ಅಂದರು ಅಂಟಾರ್ಟಿಕದ ಮೇಲೆ ಇದೆ ಅಂತ ಕೊಟ್ಟಿದ್ದಾನೆ ಅದು ತಪ್ಪಾಗೋದ್ರಿಂದ ಕೇವಲ ನೆಕ್ಸ್ಟ್ ನೋಡಿ ಓಝೋನ್ ಪದರವು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಸ್ಟ್ಯಾಟೋಸ್ಪಿಯರ್ ಬರುತ್ತೆ ಓಝೋನ್ ಪದರ ಕಂಡು ಯಾವ ವಲಯಕ್ಕೆ ಕೇಳ್ತಾನೆ ಸಮವರ್ತನ ವಲಯ ಅಥವಾ ಸ್ಟ್ಯಾಟೋಸ್ಪಿಯರ್ಲಿ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ಗಳಲ್ಲಿ ಅದನ್ನು ವ್ಯಾಪಿಸಿದೆ ಓಝೋನ್ ಪದರವರು ಮಾನ ಅಳಿಯೋ ಮಾನ ನಿಮ್ಗೆ ಗೊತ್ತಿರಬೇಕು ಡಾಬ್ಸನ್ ಮಾನ ಓಝೋನ್ ಪದರವನ್ನುಗಳನ್ನು ಅಳಿಯೋ ಮಾನ ಯಾವುದಂತಂದರೆ ಡಾಬ್ಸನ್ ಮಾನ ಇನ್ನು ಓಝೋನ್ ಯಾವುದರಿಂದ ಫಾರ್ಮ್ ಆಗಿರುತ್ತೆ ಅಂತ ಓ ತ್ರೀ ಫಾರ್ಮೇಷನ್ ಯಾವುದಾಗಿರುತ್ತೆ ಓಝೋನು ನೆಕ್ಸ್ಟ್ ಪ್ರಶ್ನೆ ನೋಡಿ ಎಕ್ಸೋಲಿಷನ್ ಎಂಬುವುದು ಒಂದು ಜೈವಿಕ ಕಾರ್ಯವಿಧಾನ ರಾಸಾಯನಿಕ ಕಾರ್ಯವಿಧಾನ ಭೌತಿಕ ಕಾರ್ಯವಿಧಾನ ಪರಿಸರ ವಿಜ್ಞಾನದ ಕಾರ್ಯವಿಧಾನ ಯಾವುದಂತಂದ್ರೆ ಆಪ್ಷನ್ ಸಿ ಭೌತಿಕ ಕಾರ್ಯವಿಧಾನ ಎಕ್ಸೊಲ್ಯೂಷನ್ ಅಂತಂದರೆ ಭೌತಿಕ ಕಾರ್ಯವಿಧಾನ ಅಂತಂದ್ರೆ ಭೌತಿಕ ಕಾರ್ಯವಿಧಾನ ಯಾವ ಥರ ಅಂತ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾರ್ಪಡಿಸುವ ಕ್ರಿಯೆ ಅಂತ ಏನಂತ ಕರಿತೀವಿ ಭೌತಿಕ ಕ್ರಿಯೆ ಅಂತ ಕರಿತೀವಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾಡುವುದನ್ನ ಅದಕ್ಕೆ ಏನಂತ ಕರಿತೀವಿ ಎಕ್ಸೋಲ್ಯೂಷನ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಕೆಳಗಿನ ಯಾವ ಸಾಗರವು ಭೂಕವಚದ ಪದರ ಮೇಲಿನ ಚಲನೆಯಿಂದ ವಿಸ್ತಾರವಾಗುತ್ತದೆ ಶಾಂತ ಸಾಗರ ಅಂಟ್ಲಾಂಟಿಕ್ ಸಾಗರ ಆರ್ಕಟಿಕ್ ಸಾಗರ ಹಿಂದೂ ಮಹಾಸಾಗರ ಯಾವುದಂತಂದರೆ ಸರಿಯಾದ ಉತ್ತರ ಅಂಟ್ಲಾಂಟಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರವು ಸರಿಯಾದ ಉತ್ತರ ಆಗಿರುತ್ತೆ ಭೂಕೌಚದ ಪದರದ ಚಲನೆಯಿಂದ ವಿಸ್ತಾರ ಆಗಿರುತ್ತೆ ಅಂಟ್ಲಾಂಟಿಕ್ ಸಾಗರ ಯಾವ ಆಕಾರದಲ್ಲಿ ಅಂತಂದರೆ ಎಸ್ ಆಕಾರದಲ್ಲಿ ಅಂಟ್ಲಾಂಟಿಕ್ ಸಾಗರವು ಎಸ್ ಆಕಾರದಲ್ಲಿದೆ ಇದು ಎರಡನೇ ದೊಡ್ಡ ಸಾಗ ಮಹಾಸಾಗರ ನೋಡಿ ಅಂಟ್ಲಾಂಟಿಕ್ ಸಾಗರವು ಎರಡನೇ ದೊಡ್ಡ ಮಹಾಸಾಗರ ಅತಿ ದೊಡ್ಡ ಮತ್ತು ಅತಿ ಆಳವಾದ ಸಾಗರ ಅಂತಂದರೆ ಪೆಸಿಫಿಕ್ ಮಹಾಸಾಗರ ಅತಿ ದೊಡ್ಡ ಮತ್ತು ಅತಿ ಆಳವಾದ ಸಾಗರ ನಿಮ್ಗೆ ಗೊತ್ತಿರಬೇಕು ಪೆಸಿಫಿಕ್ಕು ಎರಡನೇದು ಅಂತ ಯಾವ್ದು ಅಂಟ್ಲಾಂಟಿಕ ಸಾಗರ ಇನ್ನು ಹಿಂದೂ ಮಹಾಸಾಗರ ಇದು ಒಂದು ದೇಶದ ಹೆಸರನ್ನು ಸೂಚಿಸುವ ಮಹಾಸಾಗರ ಅಂತಂತಂದರೆ ಹಿಂದೂ ಮಹಾಸಾಗರ ಇದನ್ನು ಏನಂತ ಕರಿತೀವಿ ಅಂತಂದ್ರೆ ರತ್ನಾಕರ ಅಂತ ಕರಿತೀವಿ ರತ್ನಾಕರ ಅಂತ ಕರಿತೀವಿ ಹಿಂದೂ ಮಹಾಸಾಗರವನ್ನ ರತ್ನಾಕರ ಕೂಡ ಅಂತ ಕರಿತೀವಿ ಇನ್ನು ಅತಿ ಸಣ್ಣ ಸಾಗರ ಅತಿ ಚಿಕ್ಕ ಮಹಾಸಾಗರ ಅಂತ ಆರ್ಕಟಿಕ್ ಸಾಗರ ನೆಕ್ಸ್ಟ್ ನೋಡಿ ಹಕ್ಕಿ ಕಾಲು ನದಿ ಮುಖ ಜ ಭೂಮಿತೆ ಅಥವಾ ಬರ್ಡ್ ಪುಟ್ ಡೆಲ್ಟಾ ಈ ಕೆಳಗಿನ ಯಾವ ನದಿಯ ಉತ್ತಮ ಉದಾಹರಣೆ ಅಮೇಜಾನ್ ನೈಲ್ ಗಂಗಾ ಮಿಸಿಸಿಪಿ ಅಂತಂದ್ರೆ ಹಕ್ಕಿ ಕಾಲು ಬಂದಿರೋ ನದಿ ಮುಖಜ ಭೂಮಿ ಅಂತಂದ್ರೆ ಮಿಸಿ ಸಿಪಿ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಉತ್ತರ ಅಮೆರಿಕದಲ್ಲಿ ಉತ್ತರ ಅಮೆರಿಕದಲ್ಲಿ ಮಿಸಿ ಸಿಪಿ ನದಿ ಕಂಡು ಬರುತ್ತೆ ನೆಕ್ಸ್ಟ್ ನೋಡಿ ಐನೋಸ್ಪಿಯರ್ ಎಷ್ಟು ಎತ್ತರದಲ್ಲಿರುತ್ತೆ ನಲ್ವತ್ತರಿಂದ ಎರಡು ನೂರು ಕಿಲೋಮೀಟರ್ ಎತ್ತರದವರೆಗೆ ಅರವತ್ತರಿಂದ ಮುನ್ನೂರು ಕಿಲೋಮೀಟರ್ ಎತ್ತರವರೆಗೆ ಎಂಬತ್ತು ಕಿಲೋಮೀಟರ್ ದಿಂದ ನಾಲ್ಕುನೂರು ಕಿಲೋಮೀಟರ್ವರೆಗೆ ನೂರರಿಂದ ಐದುನೂರು ಕಿಲೋಮೀಟರ್ ಎತ್ತರವರೆಗೆ ಯಾವುದಂತಂದರೆ ಐನೋಸ್ಪಿಯರ್ ಎಂಬತ್ತು ಕಿಲೋಮೀಟರ್ ದಿಂದ ನಾಲ್ಕುನೂರು ಕಿಲೋಮೀಟ್ರ್ವರೆಗೆ ಎತ್ತರದಲ್ಲಿದೆ ಇದು ಪರಿವರ್ತನೆ ಮಳೆ ಅತಿ ಕೆಳವಿರೋ ಮಂಡಳ ಯಾವುದಂಥರ ವಲಯ ಅಂತಂದರೆ ಪರಿವರ್ತನೆ ಮಳೆ ಮಂಡಳ ಅಥವಾ ಆ ಟ್ರೋಪೋಸ್ಪಿಯರು ಟ್ರೋಪೋಸ್ಪಿಯರ್ ಅಥವಾ ಆಯೆಸ್ಟ್ ಇದೆ ಅಂತ ರೈಟು ಕೇವಲ ಹದಿನಾಲ್ಕು ಕಿಲೋಮೀಟ್ರ್ವರೆಗೆ ಇಲ್ಲಿ ಏನು ಕಂಡುಬರುತ್ತೆ ಅಂತಂದರೆ ಪರಿವರ್ತನಾ ಮಂಡಳದಲ್ಲಿ ಗಾಳಿ ಹಿಮ ಇವು ಎಲ್ಲ ಅಂತಂದರೆ ಪರಿವರ್ತನಾ ಮಂಡಳದಲ್ಲಿ ಮೋಡ ಗಾಳಿ ಹಿಮ ಎಲ್ಲ ಕಂಡು ಬರುವುದು ಪರಿವರ್ತನಾ ಮಂಡಳದಲ್ಲಿ ಇನ್ನು ಎರಡನೇ ವಲಯ ಯಾವುದು ಸ್ಟಾಟೋ ಸ್ಪಿಯರ್ ಅಥವಾ ಅಸಮೋಷ್ಣ ಮಂಡಳ ಇದು ಎಲ್ಲಿ ತನಕ ಇದೆ ಅಂತಂದ್ರೆ ಹದಿನಾರು ಕಿಲೋಮೀಟರ್ದಿಂದ ಹದಿನಾಲ್ಕರಿಂದ ಐವತ್ತು ಕಿಲೋಮೀಟರ್ ಒಳಗೆ ಸ್ಟ್ಯಾಟೋಸ್ಪಿಯರ್ ಸ್ಪಿಯರ್ ಅಥವಾ ಅಸಮೋಷ್ಟ ಮಂಡಳ ಇನ್ನು ಇಲ್ಲಿ ಏನು ಕಂಡು ಬರುತ್ತೆ ಸ್ಟ್ಯಾಟೋಸ್ಪಿಯರ್ದಲ್ಲಿ ಓಝೋನು ವಿಮಾನಗಳ ಹಾರಾಟ ಇವೆಲ್ಲ ಕಂಡು ಬರುವುದಿಲ್ಲ ಅಂತಂದರೆ ಸ್ಟ್ಯಾಟೋಸ್ಪಿಯರ್ದಲ್ಲಿ ನೆಕ್ಸ್ಟ್ ನೋಡಿ ಮಿಜೋ ಅಂತಂದರೆ ಮದ್ಯ ಮಧ್ಯ ಈ ತನಕ ಇದೆ ಅಂತ ಐವತ್ತರಿಂದ ಮಿಝೋ ಅಥವಾ ಮದ್ಯ ಮಂಡಳ ಅಂತ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಒಳಗೆ ಮದ್ಯ ಮಂಡಳ ನೆಕ್ಸ್ಟ್ ಬರುವುದೇ ಐನೋಸ್ಪಿಯರ್ ಅಥವಾ ಶೀತ ಪ್ರದೇಶ ಐನೋಸ್ಪಿಯರ್ ಕೊಟ್ಟಿದಾರಲ್ಲ ಎಂಬತ್ತರಿಂದ ನಾಲ್ಕುನೂರು ಒಳಗಿದೆಯಲ್ಲ ಅದು ಮಿಝೋ ಐನೋಸ್ಪಿಯರು ಇದು ಅತಿ ಶೀತವಾದ ಪ್ರ ವಲಯ ಅಂತ ಕೇಳ್ತಾರೆ ಇಲ್ಲಿ ಉಲ್ಕೆಗಳು ಕರಗುವ ವಲಯ ಯಾವುದಂತಂದ್ರೆ ಐನೋಸ್ಪಿಯರು ಅತಿ ಶೀತವಾದ ವಲಯ ಕೂಡ ಐನೋಸ್ಪಿಯರು ಇದು ಐನೋ ಸ್ಪೆಲಿಂಗ್ ತಪ್ಪಾಗಿದೆ ಐನೋಸ್ಪಿಯರ್ ಇದು ತೊಂಬತ್ತೊಂದೇದ ಐನೋಸ್ಪಿಯರ್ ಮಾಡ್ಕೊಳ್ಳಿ ಕ್ವಶನ್ ಟೈಪಿಂಗ್ ಮಿಸ್ಟೇಕ್ ಅದು ಐನೋಸ್ ಪಿಯರ್ವಾದಂತಂದರೆ ಅತಿ ಶೀತವಾದ ವಲಯ ಇಲ್ಲಿ ಉಲ್ಕೆಗಳು ಕೂಡ ಕರಗುತ್ತವೆ ನೆಕ್ಸ್ಟ್ ನೋಡಿ ಎಕ್ಸು ಇಲ್ಲಿ ಕಣ್ಣೊಂದು ವಿಶೇಷ ಅಂತಂದರೆ ಐನೋಸ್ ರೇಡಿಯೋ ವಲಯ ಕೂಡ ಕಂಡು ಬರುತ್ತೆ ರೇಡಿಯೋ ವಲಯ ಇವೆಲ್ಲ ಕಂಡು ಬರೋದೆಲ್ಲ ಐನೋಸ್ಪಿಯರ್ದಲ್ಲಿ ಇನ್ನು ಕೊನೆಯದಾಗಿ ಎಕ್ಸೋ ಸ್ಪಿಯರ್ ಬಾಹ್ಯ ಮಂಡಳ ಎಲ್ಲಿತನ ಇದೆ ಅಂತಂದರೆ ಬಾಹ್ಯ ಮಂಡಳ ನಾಲ್ಕುನೂರು ಕಿಲೋಮೀಟ್ರಿಂದ ಮುನ್ ಮುಂದುವರೆದು ನಾಲ್ಕುನೂರು ಕಿಲೋಮೀಟ್ರದಿಂದ ಮುಂದುವರೆದು ನೆಕ್ಸ್ಟ್ ನೋಡಿ ತೊಂಬತ್ತೆರಡನೇದು ವಾತಾವರಣವು ಬಿಸಿಯಾಗುವುದು ಸೂರ್ಯನ ನೇರ ಕಿರಣಗಳಿಂದ ಜ್ವಾಲಾಮುಖಿಯ ಹೊರಸೂಸುವಿಕೆಯಿಂದ ಭೂಮಿಯಿಂದ ಹೊರಡುವ ವಿಕಿರಣದಿಂದ ಸಾಗರದಲ್ಲಿನ ಸೆಳೆತ ಮತ್ತು ಪ್ರವಾಹದಿಂದ ಯಾವುದಂತಂದರೆ ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ ಭೂಮಿಯ ತಾಪಮಾನ ಬಿಸಿಯಾಗಲು ಕಾರಣ ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ ಕಾರಣ ಆಗಿದೆ ಸೂರ್ಯನಿಂದ ಅವಗೆಂಪು ಕಿರಣಗಳು ಭೂಮಿಗೆ ಶಾಖವನ್ನು ನೀಡುತ್ತ ವಿಕಿರಣ ಅಂತ ಭೂಮಿಯ ಮೂ ಭೂಮಿಗೆ ಸೂರ್ಯನ ಅವಗೆಂಪು ಕಿರಣಗಳಿಂದ ಭೂಮಿಗೆ ಶಾಖವನ್ನು ನೀಡುವುದು ಯಾವ ಕಿರಣಗಳಿಂದ ಅವಗೆಂಪು ಕಿರಣಗಳಿಂದ ನೆಕ್ಸ್ಟ್ ನೋಡಿ ಕನ್ನಾ ರಾಷ್ಟ್ರೀಯ ಉದ್ಯಾನವನ ಇರುವುದು ರಾಜಸ್ಥಾನ ಮಧ್ಯ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಅಸ್ಸಾಂದಲ್ಲಿ ಎಲ್ಲಿದೆ ಅಂತಂದರೆ ಕನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ ಮಧ್ಯ ಪ್ರದೇಶದಲ್ಲಿ ಇನ್ನು ಮಧ್ಯಪ್ರದೇಶದಲ್ಲಿ ಯಾವುದೇ ರಾಷ್ಟ್ರೀಯ ಉದ್ಯಾನ ಪ್ರಮುಖವಾದ ಬಂದ್ ವ್ಯಾಘ್ರ ಪನ್ನ ಪೆಂಚು ಇವೆಲ್ಲ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಇನ್ನು ಭಾರತ ಮೊದಲ ರಾಷ್ಟ್ರೀಯ ಉದ್ಯಾನವನ ನಿಮಗೆ ಗೊತ್ತಿರಬೇಕು ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಜಿಮ್ ಕಾರ್ಬೆಟರ್ ಸ್ಟಾರ್ಟ್ ಮಾಡ್ತೀವಿ ಉತ್ತರ ಖಂಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು ಒಟ್ಟು ಐದಿವೆ ಬಂಡೀಪುರ ಬನ್ನೇರುಗಟ್ಟು ಹಂಸಿ ನಾಗರಹೊಳೆ ಕುದುರೆಮುಖಿಯು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವ ಐದು ರಾಷ್ಟ್ರೀಯ ಉದ್ಯಾನಗಳು ತೊಂಬತ್ನಾಲ್ಕನೇ ಪ್ರಶ್ನೆ ನೋಡಿ ವಿಶ್ವದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭೂಖಂಡ ದಕ್ಷಿಣ ಅಮೆರಿಕ ಯುರೋಪ್ ಉತ್ತರ ಅಮೆರಿಕ ಆಫ್ರಿಕಾ ಯಾವುದಂತಂದರೆ ಆಫ್ರಿಕಾ ಇದನ್ನು ಕಗ್ಗತ್ತಲೆ ಖಂಡ ಅಂತ ಕರಿತೀವಿ ಆಫ್ರಿಕಾವನ್ನು ಕಗ್ಗತ್ತಲೆ ಖಂಡ ಕೂಡ ಕರಿತೀವಿ ಆಫ್ರಿಕಾವನ್ನು ಮತ್ತು ಇಲ್ಲಿ ಏನಿದೆ ಜನಸಂಖ್ಯೆ ಕೂಡ ಎರಡನೇ ಸ್ಥಾನದಲ್ಲಿ ಮತ್ತು ವಿಸ್ತೀರ್ಣದಲ್ಲಿ ಕೂಡ ಎರಡನೇ ಸ್ಥಾನದಲ್ಲಿದೆ ಆಫ್ರಿಕಾ ಜನಸಂಖ್ಯೆಯಲ್ಲಿ ಮತ್ತು ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನ ಇರುವುದು ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಕೂಡ ಮತ್ತು ಜನಸಂಖ್ಯೆಯಲ್ಲಿ ಇರುವ ಖಂಡ ಯಾವುದಂತಂದರೆ ಏಷ್ಯಾ ಖಂಡ ನೆಕ್ಸ್ಟ್ ನೋಡಿ ತೊಂಬತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಕ್ರಿಯಾ ಚಟುವಟಿಕೆಯು ದ್ವಿತೀಯ ರಂಗದ ಅಡಿಯಲ್ಲಿ ಬರುತ್ತದೆ ತಯಾರಿಕೆ ಯಾದ ಕೈಗಾರಿಕೆ ಪಶುಸಂಗೋಪನೆ ಸರ್ಕಾರಿ ಸೇವೆಗಳು ಸಾಗಾಟ ಮತ್ತು ವ್ಯಾಪಾರ ಯಾವುದಂತಂದರೆ ಸರಿಯಾದ ಉತ್ತರ ತೊಂಬತ್ತೈದನೇ ಪ್ರಶ್ನೆಗೆ ತಯಾರಿಕೆ ಕೈಗಾರಿಕೆಗಳು ಇವು ದ್ವಿತೀಯ ರಂಗದಲ್ಲಿ ತೈಗಾ ತಯಾರಿಕಾ ಕೈಗಾರಿಕೆಗಳು ದ್ವಿತೀಯ ರಂಗದಲ್ಲಿ ಇವು ಯಾವ ಬರುತ್ತೆ ನೋಡಿ ಪ್ರಥಮ ಕೈಗಾರಿಕೆ ಪ್ರಥಮ ವಲಯದಲ್ಲಿ ಪ್ರೈಮರಿ ಟೈ ಇದರಲ್ಲಿ ಯಾವ ಬರುತ್ತೆ ಅಂದರೆ ಕೃಷಿ ಅರಣ್ಯ ಪಶುಪಾಲನೆ ಇವು ರೇಷ್ಮೆ ಇವೆಲ್ಲ ಪ್ರಥಮ ಪ್ರಾಥಮಿಕ ವಲಯ ಪ್ರಾಥಮಿಕ ವಲಯದಲ್ಲಿ ಬರುವುದು ಯಾವಂತಂದರೆ ಕೃಷಿ ರೇಷ್ಮೆ ಅರಣ್ಯ ಪಶುಪಾಲನೆ ಇವೆಲ್ಲ ಪ್ರಾಥಮಿಕ ವಲಯದಲ್ಲಿ ಬರುತ್ತೆ ಇನ್ನು ದ್ವಿತೀಯ ವಲಯ ಅಥವಾ ಮಾಧ್ಯಮಿಕ ವಲಯದಲ್ಲಿ ಬರುವುದು ಕೈಗಾರಿಕೆ ಕಟ್ಟಡಗಳ ನಿರ್ಮಾಣ ವಿದ್ಯುತ್ ಶಕ್ತಿ ಇವೆಲ್ಲ ದ್ವಿತೀಯ ವಲಯದಲ್ಲಿ ದ್ವಿತೀಯ ರಂಗದಲ್ಲಿ ಬರುವುದು ಕೈಗಾರಿಕೆ ಕಟ್ಟಡಗಳ ನಿರ್ಮಾಣ ವಿದ್ಯುತ್ ಶಕ್ತಿ ಇವೆಲ್ಲ ದ್ವಿತೀಯ ರಂಗದಲ್ಲಿ ಇನ್ನು ತೃತೀಯ ರಂಗದಲ್ಲಿ ಬರುವುದು ಶಿಕ್ಷಣ ಆರೋಗ್ಯ ಯಾವ ಮತ್ತು ಬ್ಯಾಂಕು ಇನ್ನು ಸಾರಿಗೆ ಸಂಪರ್ಕ ಕೂಡ ತೃತೀಯ ರಂಗದಲ್ಲಿ ಬರುತ್ತೆ ತೃತೀಯ ರಂಗದಲ್ಲಿ ಬರುವುದು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಶಿಕ್ಷಣ ಆರೋಗ್ಯ ಬ್ಯಾಂಕು ಸಾರಿಗೆ ಮತ್ತು ಸಂಪರ್ಕ ಇವು ಪ್ರಮುಖ ತೃತೀಯ ರಂಗದಲ್ಲಿ ಬರುತ್ತವೆ ನೆಕ್ಸ್ಟ್ ನೋಡಿ ಕಾರಣ ಇಲ್ಲಿದೆ ರಾಜ್ಪುರ್ ಜಿಲ್ಲೆ ಬಸ್ತಾರ್ ಜಿಲ್ಲೆ ಚಿಂದ್ವಾರ ಜಿಲ್ಲೆ ಖಮ್ಮಂ ಜಿಲ್ಲೆ ಎಲ್ಲಿದೆ ಅಂತಂದರೆ ದಂಡ ಕಾರಣ ಛತ್ತೀಸ್ಗಢದ ಬಸ್ತಾರ ಜಿಲ್ಲೆಯಲ್ಲಿ ಛತ್ತೀಸ್ಗಢದ ಬಸ್ತಾರ ಜಿಲ್ಲೆಯಲ್ಲಿ ಕಾರಣ ಬರುತ್ತೆ ಛತ್ತೀಸ್ಗಢ ಛತ್ತೀಸ್ಗಢ ಇದು ಬಿಹಾರದಿಂದ ಯಾವ ಛತ್ತೀಸ್ಗಢ ಮಧ್ಯಪ್ರದೇಶದಿಂದ ಹೊಡೆದ ರಾಜ್ಯ ಇದೆ ಮಧ್ಯ ಪ್ರದೇಶದಿಂದ ವಿಭಾಗಗೊಂಡ ರಾಜ್ಯವಾದಂಥದ್ದು ಛತ್ತೀಸ್ಗಢ ನೆಕ್ಸ್ಟ್ ನೋಡಿ ರಿಯಾಂಧ ಕಣಿವೆ ಪರಿಯೋಜನೆ ಇಲ್ಲಿದೆ ಒರಿಸ್ಸಾ ಗುಜರಾತ್ ಬಿಹಾರ್ ಉತ್ತರ ಪ್ರದೇಶ ಎಲ್ಲಿದೆ ಅಂತಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಸರಿ ಆವತ್ತೊಂಬತ್ತೇಳ ಪ್ರಶ್ನೆಗೆ ಉತ್ತರ ಪ್ರದೇಶ ರಿಯಾನ್ ನದಿಯು ಸೋನ ನದಿಯ ಉಪನದಿಯಾಗಿದೆ ಸೋನ್ ನದಿಯ ಉಪನದಿ ರಿಯಾನ್ ರಿಯಾಂದರಣೆಕಟ್ಟು ಈ ಸೋನ್ ನದಿಯದಲ್ಲ ಸೋನ್ ನದಿಯು ಕರ್ಕಾಟಿಕ ಸಂಕ್ರಾಂತಿ ವೃತ್ತದಲ್ಲಿ ಎರಡು ಬಾರಿ ಹಾದು ಹೋಗುತ್ತೆ ಸೋನ್ ನದಿಯು ಕರ್ಕಾಟಿಕ ವೃತ್ತದ ಮೇಲೆ ಎರಡು ಬಾರಿ ಇಪ್ಪತ್ತ್ಮೂರುವರೆ ಕರ್ಕಾಟಿಕ ವೃತ್ತದ ಮೇಲೆ ಎರಡು ಬಾರಿ ಹಾದು ಹೋದ ನದಿ ಅಂತಂದರೆ ಸೋನ್ ನದಿ ಇದು ಜಾರ್ಖಂಡದಲ್ಲಿ ಹರಿಯುತ್ತೆ ಪ್ರಮುಖವಾಗಿ ಲಿಮುನೋಟ ಎಂಬುದು ಇದರ ಒಂದು ವಿಧ ಅಥವಾ ಮಾದರಿಯಾಗಿದೆ ತಾಮ್ರದ ಅದಿರು ಕಲ್ಲಿದ್ದಲು ಬಾಕ್ಸೈಟ್ ಕಬ್ಬಿಣದ ಅದಿರು ಯಾವುದಂತಂದರೆ ಕಬ್ಬಿಣದ ಅದಿರಾಗಿರುತ್ತೆ ಲಿಮೊನೈಟು ಕಬ್ಬಿಣದ ಅದಿರು ಲಿಮೋನೈಟ್ ಅಂತಂದರೆ ಇದೊಂದು ಕಬ್ಬಿಣದ ಅದಿರು ಕಬ್ಬಿಣ ಅದಿರುಗಳಲ್ಲಿ ಪ್ರಮುಖ ಯಾವ ವಿಧಗಳು ಅಂತಂದರೆ ಹೆಮೆಟೈಟು ಮ್ಯಾಗ್ನೈಟೈಟು ಲಿಮೊನೈಟು ಸಿಡ್ರೈಟು ಇವು ಪ್ರಮುಖ ನಾಲ್ಕು ವಿಧಗಳು ವಿ ಉತ್ತಮ ದರ್ಜೆ ವಿಧ ಯಾವುದಂತಂದರೆ ಮ್ಯಾಗ್ನೆಟೈಟ್ ಇರುತ್ತೆ ಕಬ್ಬಿಣದ ಉತ್ತಮ ದರ್ಜೆ ಯಾವುದಂತಂದರೆ ಮ್ಯಾಗ್ನೆಟೈಟು ಉತ್ತಮ ದರ್ಜೆಯ ಕಬ್ಬಿಣ ನಮ್ಮ ಕರ್ನಾಟಕದಲ್ಲಿ ಕೂಡ ಸಿಗುವುದಕ್ಕೆ ಮ್ಯಾಗ್ನೆಟೈಟ್ ಉತ್ತಮ ದರ್ಜೆ ಕಬ್ಬಿಣ ಸಿಗುತ್ತೆ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡಿ ಸುಮಾ ಕಣಿವೆ ಇಲ್ಲಿದೆ ಅಸ್ಸಾಂ ಒರಿಸ್ಸಾ ಪಶ್ಚಿಮ ಬಂಗಾಳ ಬಿಹಾರ ಎಲ್ಲಿದೆ ಅಂತಂದರೆ ಅಸ್ಸಾಂದಲ್ಲಿ ಅಸ್ಸಾಂದಲ್ಲಿ ಸುರ್ಮಾ ಕಣಿವೆ ಕಂಡು ಬರುತ್ತೆ ಅಸ್ಸಾಂ ಅಸ್ಸಾಂ ರಾಜಧಾನಿ ನಿಮ್ಗೆ ಗೊತ್ತಿರಬೇಕು ದಿಶ್ಪುರ ಅಸ್ಸಾಂ ರಾಜ್ಯದ ರಾಜಧಾನಿ ದಿಶ್ಪುರ ಏಳು ಸೆವೆನ್ ಸಿಸ್ಟರ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ ರಾಜ್ಯ ನೆಕ್ಸ್ಟ್ ನೋಡಿ ಕೊನೆಯ ಪ್ರಶ್ನೆ ಪ್ಲಾನಿಮೀಟರನ್ನು ಇದನ್ನು ಅಳೆಯಲು ಉಪಯೋಗಿಸುತ್ತಾರೆ ನಕಾಶೆಯಲ್ಲಿನ ವಿಸ್ತೀರ್ಣ ಅಳೆಯಲು ನಕಾಶೆಯಲ್ಲಿನ ದೂರ ಅಥವಾ ಅಂತರ ಅಳೆಯಲು ನಕಾಶೆಯಲ್ಲಿನ ದಿಕ್ಕು ಅಳೆಯಲು ನಕ್ಷೆಯಲ್ಲಿನ ಅಕ್ಷಾಂಶ ರೇಖಾಂಶ ಸೂಚಿಸುವ ಕೆರೆಗಳನ್ನು ಅಳೆಯಲು ಯಾವುದಂತಂದರೆ ನಕಾಂಶೆಯಲ್ಲಿನ ವಿಸ್ತರಣೆಯನ್ನು ಅಳೆಯಲು ಆಪ್ಷನ್ ಎ ಪ್ಲಾನಿಮೀಟರ್ ಅಂದರೆ ನಕಾಶೆಯಲ್ಲಿನ ವಿಸ್ತೀರ್ಣಗಳನ್ನು ಅಳೆಯಲು ಬಳಸುವುದು ಯಾವುದಂತಂದರೆ ಪ್ಲಾನಿಮೀಟರು ಇನ್ನು ಅದೇ ರೀತಿ ಅನಿಮೋಮೀಟರ್ ನಿಮಗೆ ಗೊತ್ತಿರಬೇಕು ಗಾಳಿಯ ವೇಗವನ್ನು ಅಳೆಯುವುದು ಯಾವುದಂತಂದರೆ ಅನಿಮೋಮೀಟರು ಬ್ಯಾರೋಮೀಟರ್ ಕೂಡ ಅಂತ ಬ್ಯಾರೋಮೀಟರ್ ಯಾವುದಂತಂದರೆ ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ಯಾವುದಂತ ಬ್ಯಾರೋಮೀಟರ್ ಕೇಳ್ತಾನೆ ಪ್ರೀ ಭಾಳ ರಿಪೀಟೆಡ್ ಕ್ವಶನು ಬ್ಯಾರೋಮೀಟರು ಅನಿಮೋಮೀಟರು ಪ್ಲಾನಿಂಗ್ ಈ ಥರ ಕೇಳ್ತಿರ್ತಾನೆ ಇವ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಇಲ್ಲಿ ತನಕ ನಾವು ಸಂಪೂರ್ಣ ಚರ್ಚೆಯನ್ನು ಮಾಡಿದ್ವಿ ಎರಡು ಸಾವಿರ ಎಂಟರಲ್ಲಿ ನಡೆದ ಎಪ್ಪಿಯ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಚರ್ಚೆಯನ್ನು ಮಾಡಿದ್ವಿ ಈ ಪಾಠದಲ್ಲಿ ಭಾಗ ಎರಡಾದರೆ ಭಾಗವನ್ನು ಕೆಳಗಡೆ ಲಿಂಕನ್ನು ಕೊಟ್ಟರೆ ಅಲ್ಲಿ ಕೂಡ ನೀವು ನೋಡಬಹುದು ಒಂದು ವಿಶೇಷ ಸೂಚನೆ ನೋಡಿ ಇಲ್ಲಿ ನಾವು ಚರ್ಚಿಸುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ ನಮ್ಮ ಎಡಸ್ಪುರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ ಥ್ಯಾಂಕ್ ಯು ಮತ್ತು ನೋಡಿ ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸು ಸಾವಿರಕ್ಕೂ ಅಧಿಕ ಹೆಚ್ಚಿನ ಪ್ರಶ್ನೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜೈನ್ ಆಪ್ಷನ್ ಮೂಲಕ ಜೈನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡಬಹುದು ಶಿಶು ಟ್ವೆಂಟಿ ನೈನ್ ರುಪೀಸು ಕಿಶೋರ ಫಿಫ್ಟಿ ನೈನ್ ರುಪೀಸು ತರುಣ ಒನ್ ಫಿಫ್ಟಿ ನೈನ್ ರುಪೀಸ್ಗಳು ಅದು ಸಾಧ್ಯವಾಗದೇ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು ನೋಟ್ ಹೆಚ್ಚು ಬಂದ ಹಣವನ್ನು ಐಡಾಸ್ಪೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಗಾಡ್ ಬ್ಲೆಸ್ ಯು ಆ